ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ರಣಕಡ ರಂಗೇರ್ತಾ ಇದೆ ಇನ್ನು ಕೆಲವೇ ದಿನಗಳು ಚುನಾವಣೆ ಘೋಷಣೆ ಆಗುತ್ತೆ ಇನ್ನು ಅರವತ್ತು ದಿನದ ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರದಲ್ಲಿರುತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಪಿಯವರ ವಿಶ್ವಾಸ ಕಾಂಗ್ರೆಸ್ ಅವರು ಇಲ್ಲ ಇಲ್ಲ ನಾವು ಬರ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅದು ಅಥವಾ ಒತ್ತಟಿರಲಿ ಬಟ್ ಬಿಜೆಪಿ ಗೇನ್ಸ್ ಅಂತಂದರೆ ಸ್ವಂತ ಬಲದ ಮೇಲೆ ಗೆಲ್ಲುವ ಶಾಸಕರ ಶಕ್ತಿ ಆ ಪಕ್ಷದ ಶಕ್ತಿ ಅಂತ ಶಕ್ತಿ ಅಂತ ಹೇಳ್ಬೋದು ಇದೀಗ ನನ್ನ ಜೊತೆ ಉತ್ತರ ಕರ್ನಾಟಕ ಭಾಗದ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ತೇರಲ್ದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹಿರಿಯರು ಸಿದ್ದು ಸೌದಿ ಅವರು ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೆಂಗೆ ನಡೀತಿದೆ ರಾಜಕೀಯ ಚೆನ್ನಾಗಿ ನಡೀತಾ ಇದೆ ಕೆಲವರು ಏನಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿದ್ರು ಈ ತೆರೆ ಮುಂದೆ ಒಂದಕ್ಷಣ ಅಬ್ಬರ ಮಾಡೋದು ಜಾಸ್ತಿ ಆದ್ರೆ ಆಗಲೇ ಮೂರನೇ ಬಾರಿ ಶಾಸಕರಿದ್ದೀರಿ ತೊಂಬತ್ನಾಲ್ಕರಲ್ಲ ನೀವು ಚುನಾವಣೆ ಕಂಟೆಸ್ಟ್ ಮಾಡಿದ್ರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರಿ ನೀವು ಕೇವಲ ಈ ತೇರ್ದಾಳ ಕ್ಷೇತ್ರ ಆಗಿದ್ದಷ್ಟೇ ಅಲ್ಲ ಈಗ ನೀವು ಜಮಖಂಡಿನಲ್ಲಿ ಚುನಾವಣೆಯನ್ನು ಗೆದ್ದಿದ್ರಿ ಬಾಗಲ್ಕೋಟೆ ಅಂದರೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಆಗಿದೆ ಜೊತೆಗೆ ಸಮ್ ಟೈಮ್ ಎಲ್ಲ ಜನ ಬಿಡ್ತಾರೆ ಹಿಂಗೆ ಚೇಂಜಸ್ ಆಗುತ್ತೆ ಬಟ್ ಈ ಬಾರಿ ಚುನಾವಣೆ ಹೇಗಿದೆ ಬಾಗಲ್ಕೋಟೆನಲ್ಲಿ ಅದರಲ್ಲೂ ಕೂಡ ತೇರ್ದಾಳದ ಕತೆ ಹೇಗಿದೆ ಅಂತ ನಮ್ದು ಗೆಲ್ಲಕ್ಕೆ ಏನು ತೊಂದರೆ ಇಲ್ಲ ಹ್ಞೂ ಈಸಿಯಾಗಿ ಗೆಲ್ತೀವಿ ಹ್ಞೂ ಅಭಿಪ್ರಾಯ ಚೆನ್ನಾಗಿದೆ ಹ್ಮ್ ಜನರು ಕೆಲಸ ಮಾಡಿವಿ ಹ್ಮ್ ಅದೇ ಕ್ಷೇತ್ರದಾಗ ಜನರ ಸ್ಪಂದನೆ ಮಾಡುವಂಥದ್ದನ್ನು ಮಾಡಿವಿ ಹ್ಞೂ ಶಕ್ತಿ ಮೀರಿ ಕೆಲಸ ಮಾಡಿದ್ದಕ್ಕಾಗಿ ಜನರ ಪ್ರೀತಿ ಒಲವನ್ನು ಪಕ್ಷದ ಮ್ಯಾಗ ನನ್ನ ಮ್ಯಾಗ ಅದ ಅದರಿಂದ ಈಸಿಯಾಗಿ ಗೆಲ್ತೀವಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಅಪೋದೊಳಗೆ ಯಾರೇ ಆದರೂ ಸಹಿತ ನಾವು ಹೆಚ್ಚು ಅಂತರದಿಂದ ಗೆಲ್ತೀವಿ ಹೋದ ವರ್ಷ ಇಪ್ಪತ್ತೊಂದು ವರ್ಷ ಅವ್ರು ಲಡ್ಲಿಕ್ಕೆ ಎದ್ದಿದ್ನಿ ಈ ಸಲ ಅದಕ್ಕಿಂತಲೂ ಜಾಸ್ತಿ ಆಗ್ಬೋದನ್ನುವಂಥ ನಿರೀಕ್ಷೆ ಅದು ನೀವು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಫಲಿತಾಂಶ ಚೇಂಜ್ ಆದಾಗಲೂ ಕೂಡ ಭಾರಿ ಅಂತರದಿಂದ ಸೋತಿರ್ಲಿಲ್ಲ ಇಲ್ಲ ನೂರು ಅಷ್ಟೇ ಎರಡ್ ಸಾವಿರದ ಐನೂರು ಮತಗಳಲ್ಲಿ ಸೋತಿದ್ರಿ ನೀವು ನಿಮ್ದೇ ಆದಂತ ಶಕ್ತಿ ಇದೆ ನಾಟ್ ಒನ್ಲಿ ತೇರ್ ಮಾತ್ರ ಅಷ್ಟಲ್ಲ ಬಿಜೆಪಿ ಖಾತೆ ತೆರೆಯೋಕೆ ನಿಮ್ಮ ಶಕ್ತಿ ಜಮ್ಕಂಡಿನಲ್ಲಿ ಕೂಡ ನಿಮ್ದು ಪ್ರಭಾವ ಇದೆ ಎರಡು ಮೂರು ಕ್ಷೇತ್ರದಲ್ಲಿ ನಿಮ್ದೇ ಆದಂತ ಪ್ರಾಬಲ್ಯವನ್ನು ಇಟ್ಕೊಂಡಂತವ್ರು ನೀವು ರಾಜಕೀಯ ಬಟ್ ಮೂರು ಬಾರಿ ಶಾಸಕರಾಗಿದ್ರಿ ಇದು ಸೇರಿ ಯಾಕೆ ಸಚಿವರಾಗ್ಲಿಲ್ಲ ಅಂತ ನಾವೊಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಹ್ಮ್ ಪಕ್ಷದಾಗಿದ್ದವ್ರು ಹ್ಮ್ ಮೊದಲು ನಮ್ದು ಆದ್ಯತೆ ರಾಷ್ಟ್ರ ಹ್ಮ್ ಆಮೇಲೆ ಪಕ್ಷ ಆಮೇಲೆ ನಮ್ಮ ಇಂಡಿವಿಜುವಲ್ ಮತ್ತು ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಇರಬೇಕು ಸರ್ಕಾರ ಇದ್ದರೆ ಇಡೀ ರಾಜ್ಯದ ಅಭಿವೃದ್ಧಿ ಆಗ್ಲಿಕ್ಕೆ ಅದ ಅದ್ರ ಜೊತೆ ನಮ್ಮ ತೆರದಾಡೋದು ಆಗ್ಲಿಕ್ಕೆ ಅದ ಈ ಗೊಂದಲದೊಳಗೆ ನಾವೇ ಎಲ್ಲ ಬೆಳ್ಕೋತ ಕೂತ್ರೆ ಆಗಿ ಮತ್ತು ಸರ್ಕಾರ ರಚನೆ ಮಾಡೋದು ಕಠಿಣ ಆಗ್ತದ ಆದ್ದರಿಂದ ನಾವು ಒಟ್ಟು ತ್ಯಾಗ ಮಾಡಿ ಹೊಸಬರಿಗೆ ಬಂದವರಿಗೆ ಯಾರು ಬೇಕಂತಾರ ಅವ್ರಿಗೆ ಭಾಳ ಫೈನಲ್ ಗೆರೆ ಒಳಗೆ ನಿಂತ ಹೊಡೆದಾಡ್ತಾರ ಅವರು ಆಗಲಿ ಅಂತ ಬಿಟ್ಟಿವೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವರು ಸಚಿವರು ಬೆಳಿಗ್ಗೆಯಲ್ಲಿ ಮುರುಗೇಶ್ ಅವರು ಸಚಿವರು ಸಿದ್ದು ಸೌದಿ ಅವರು ಯಾವಾಗ ಸಚಿವರಾಗ್ತಾರೆ ಅಂತ ಟೈಮ್ ಕೂಡಿ ಬಂದಾಗ ಟೈಮ್ ಕೂಡಿ ಬಂದಾಗ ಯಾಕೆಂದರೆ ನಾನು ಆಗಲೇ ಹೇಳಿದೆ ಅಕ್ಕಪಕ್ಕ ಕ್ಷೇತ್ರ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಇರೋ ಶಾಸಕ ಅಂತಂದ್ರೆ ಸಿದ್ದು ಸೌದಿ ಕೂಡ ಹೌದು ಬಹಳ ಚರ್ಚೆಯಲ್ಲಿ ಆಗ್ಬಿಟ್ರು ನೆಕ್ಸ್ಟ್ ಮಿನಿಸ್ಟರ್ ಆಗೇ ಬಿಟ್ರು ಅಂತ ಇರುತ್ತೆ ಬಟ್ ಆಗೋದಿಲ್ಲ ಅವಾಗ ಅವಾಗೇನ್ಸುತ್ತೆ ಅನ್ಸುತ್ತೆ ತಮಗೆ ಆ ಸನ್ನಿವೇಶದಲ್ಲಿ ನಾವೇನು ಮಿನಿಸ್ಟರ್ ಆಗ್ತಾ ನಿಂತವರಲ್ಲ ಹಾ 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 ನಾವು ರಾಷ್ಟ್ರ ಜೆ ಬಿಜೆಪಿ ಬೇಕು ಓಕೆ ಆ ಸಿದ್ಧಾಂತ ಮೇಲೆ ಪಾರ್ಟಿ ಒಳಗಿ ಕಳೆದ ವಿಧಾನಸಭೆ ಚುನಾವಣೆ ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಬಂದು ಕಂಟೆಸ್ಟ್ ಮಾಡಿದ್ರು ಸಿದ್ದರಾಮಯ್ಯ ನಿಂತ್ರು ಅವರು ಸಾವಿರದ ಆರ್ನೂರ ಮತಗಳಲ್ಲಿ ರಾಮುಲ್ ಅವರ ವಿರುದ್ಧ ಚುನಾವಣೆಯನ್ನು ಗೆದ್ರು ಆ ಸಿದ್ದರಾಮಯ್ಯ ಬಂದಾಗ ಏನು ಅಕ್ಕಪಕ್ಕ ಕ್ಷೇತ್ರ ಕೂಡ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಬಿ ಜೆ ಪಿ ಸಕ್ಸಸ್ ಆಗಿದೆ ಈ ಕಳೆದ ಚುನಾವಣೆಯಲ್ಲಿ ಅಂತ ಇಲ್ಲ ನಮ್ಮ ನಮ್ಮಲ್ಲಿ ಇರೋದು ಸಿದ್ಧಾಂತ ಮೇಲೆ ಪಕ್ಷದ ಒಲವಿದ್ದವರು ಬಗಲಕೋಟೆ ಆವಾಗಲೂ ಬಿ ಜೆ ಪಿ ಒಂದು ಭದ್ರಕೋಟೆ ನಾನು ಜಿಲ್ಲಾ ಮೊದಲ ಬಾರಿ ಜಿಲ್ಲಾಧ್ಯಕ್ಷಾಗಿ ಏಳು ಏಳಕ್ಕೆ ಏಳು ಗೆದ್ದಿದ್ದೀವಿ ನಾವು ಅದ ಕಾರಣಾಂತರದಿಂದ ಇವು ಈ ಮೂರು ಪಾರ್ಟಿ ಡಿವೈಡ್ ಆದ ನಮ್ಗೆ ನಮಗೆ ಆಗಿ ಗೋವಿಂದ ಕಾರಜೋಳ ಅವರು ಬರ್ಶೋ ಗೆದ್ದು ಉಳ್ದವರೆಲ್ಲ ಸೋತಿದ್ದೀವಿ ಹದಿಮೂರಕ್ಕೆ ಸ್ವಲ್ಪ ಸ್ವಲ್ಪ ಅಂತರದೊಳಗೆ ಹದಿಮೂರೊಳಗೆ ಆದ್ರೆ ಬಿ ಜೆ ಪಿ ಏನು ಶಕ್ತಿ ಕಡಿಮೆ ಇಲ್ಲ ಇಲ್ಲಿ ನಮ್ಮದು ಬಿ ಜೆ ಪಿ ಅದ ಇಡೀ ಜಿಲ್ಲೆಕ್ಕೆ ಏಳು ಕೇಳು ಸಾಮರ್ಥ್ಯ ಸಾಮರ್ಥ್ಯದ ಜಿಲ್ಲೆ ಅಂದ್ರೆ ಬಾಗಲಕೋಟ್ ಬಿ ಜೆ ಪಿ ಗೆಲ್ಲುವ ಸಾಮರ್ಥ್ಯದ್ದಿತ್ತು ಅದ್ರ ಕಾರಣಾಂತರದಿಂದ ಈ ನಮ್ಮ ಪಕ್ಷ ಡಿವೈಡ್ ಆಯ್ತಲ್ಲ ಮೂರು ಹೋಳು ಅದ್ರ ಇಫೆಕ್ಟ್ ನಮಗಾಗಿ ಈಗ ಬೇರೆ ಕಡೆ ನೋಡೋದಾದರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಈ ತುರುವೇಕೆರೆ ಮಸಾಲೆ ಜಯರಾಮು ಮಿನಿಸ್ಟರ್ ಮಾಧುಸ್ವಾಮಿ ಜ್ಯೋತಿ ಗಣೇಶು ನಿರಂಜನ್ ಮಾಡಾಳ ವಿರೂಪಾಕ್ಷ ಹಿಂಗೆ ಎಷ್ಟೋ ಜನ ಕೆ ಜೆ ಕೆಜೆಪಿ ಸೋತರು ಈಗ ಬಿಜೆಪಿಯಿಂದ ಶಾಸಕರಾಗಿದ್ದಾರೆ ನೀವು ಬಿಜೆಪಿಯಿಂದಾನೇ ಕಂಟೆಸ್ಟ್ ಮಾಡಿದ್ರಿ ಸೋಲಿನ ನಂತರ ಏನು ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಏನಿರಲ್ಲ ಅವತ್ತು ಕೆಜೆಪಿ ಬಿಜೆಪಿ ಆಗಿಲ್ಲ ಅಂದಿದ್ರೆ ಅವತ್ತು ಕೂಡ ಕೆ ಕೆಜೆಪಿ ಕ್ಯಾಂಡಿಡೇಟ್ ಐ ತಿಂಕ್ ನಮ್ಮ ಮೂರ್ ಸಾವಿರ ನಾಲ್ಕು ಸಾವಿರ ಮತ ಪಡ್ಕೊಂಡಿದ್ದೀವಿ ಐದು ತಗೊಂಡಿದ್ರು ಐದ್ ಸಾವಿರ ಅದಾಗಿಲ್ಲ ನೀವು ಗೆದ್ದಿರ್ತೀರಿ ಹದ್ ಮೂರಲ್ಲಿ ಗೆದ್ದಿರ್ತೀರಿ ಅಲ್ವಾ ಸೊ ಈ ಸನ್ನಿವೇಶದಲ್ಲಿ ನಿಮ್ಗೆ ಅನ್ಸುತ್ತೆ ನೀವೇ ರಾಷ್ಟ್ರ ಮೊದಲು ಪಕ್ಷ ಮೊದಲು ಪಕ್ಷಕ್ಕೆ ಕಾರ್ಯಕರ್ತ ಇದ್ದಾರೆ ಕೆಲಸ ಮಾಡ್ತಾರೆ ಅಂತ ನೀವೆಲ್ಲ ಉತ್ತರ ಕರ್ನಾಟಕ ಮಂದಿ ಪಕ್ಷ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತೀರಿ ಬಟ್ ಈ ಹಳೆ ಮೈಸೂರು ಭಾಗ ಮತ್ತು ಈ ಭಾಗದಲ್ಲಿ ಟ್ರೈ ಮಾಡಿದೆ ಶಾರ್ಟೇಜ್ ಆದಾಗ ಏನ್ ಮಾಡ್ತಾರೆ ಬೇರೆಯವ್ರನ್ನ ಆಪರೇಷನ್ ಕಮಲ ಮಾಡಿ ಕರ್ಕೊಬರ್ತಾರೆ ಬರ್ತಾರೆ ನಿಮ್ಮಂತವ್ರು ಮಿನಿಸ್ಟರ್ ಆಗಲ್ಲ ಏನಾರು ಹೇಳಿದ್ರಾ ಪಾರ್ಟಿ ಅವರಿಗೆ ಈ ಸಾರಿ ಅಟ್ಲೀಸ್ಟ್ ನಾವು ಬಹುಮತಕ್ಕೆ ಟ್ರೈ ಮಾಡೋಣ ಅಂತ ಮಾತಾಡಿದಾರಾ ನಮ್ಮ ಆ ಲೆವೆಲ್ ನಾವು ಇಲ್ಲ ಅವರು ಹೈಕಮಾಂಡ್ ವಿಚಾರ ಮಾಡ್ತದ ಈ ನಮ್ಮಲ್ಲಿಗಿಂತಲೂ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಹೆಚ್ಚು ಚಾಲೆಂಜ್ ಆಗಿ ತಗೊಂಡು ಪ್ರವಾಸ ಮಾಡ್ತಾ ಇದ್ದಾರೆ ಮೋದಿಯವರು ಶಾ ಅವರು ಲಡ್ಡಾ ಅವರು ಇದರಿಂದ ನಮಗೆ ವಿಶ್ವಾಸ ಅದ ಹಂಡ್ರೆಡ್ ಪರ್ಸೆಂಟ್ ನಾವು ಸರಳ ಬಹುಮತದಿಂದ ಸರ್ಕಾರ ರಚನೆ ಮಾಡ್ತೀವಿ ಯಾರದೇ ಬೆಂಬಲ ಇಲ್ಲ ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್ಕಾರ ಮಾಡ್ತೀರಿ ಅಂತ ಬಟ್ ಒಂದು ವಿಶೇಷ ಅಂತಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ಒಂದು ಕ್ಷೇತ್ರ ಬಿಟ್ಟು ಕ್ಷೇತ್ರ ಬದಲಾದಾಗ ಚುನಾವಣೆಗೆ ಗೆಲ್ಲೋದು ಈಸಿ ಟಾಸ್ಕ್ ಅಲ್ಲ ನೀವು ಅದನ್ನು ಗೆದ್ದಿದ್ದೀರಿ ತೋರಿಸಿದಿರಿ ಬಿಕಾಸ್ ಆಫ್ ನಿಮ್ಮ ಶಕ್ತಿ ಅದು ಹದಿಮೂರು ಚುನಾವಣೆ ಸ್ವಲ್ಪ ಮತಗಳ ಸೋತಿದ್ರಿ ಬಟ್ ಯಾವ ಕಾರಣಕ್ಕೆ ಸಿದ್ದು ಅವರು ಜನಕ್ಕೆ ಇಷ್ಟ ಆಗ್ತಾರೆ ಯಾವ ಕಾರಣಕ್ಕೆ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ ನಾವು ರೂಟ್ ಲೆವೆಲ್ ಹೋಗಿ ಕೆಲಸ ಮಾಡ್ತೀವಿ ರೀ ಜನರ ಕೆಲಸ ಯಾರೇ ಬರಲಿ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ ಮಕ್ಕಳು ಬರಲಿ ಹೆಣ್ಮಕ್ಳು ಬರಲಿ ಯಾರು ಬೇಕಾದವ್ರು ಬಂದರು ಸ್ಪಂದನೆ ಮಾಡಿ ಅವರು ಸಮಸ್ಯೆಯನ್ನು ಅಲಿಸಿ ನೀರು ಕೊಡಿ ನೀರು 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 ತರಪ್ಪ ಸಮಸ್ಯನ್ನ ಆಲಿಸಿ ಅವ್ರು ಕೆಲಸ ಮಾಡಿಕೊಡುವಂಥ ಪ್ರವೃತ್ತಿ ಮೊದಲಿಂದ ನಾವು ಬೆಳೆಸ್ಕೊಂಡು ಬಂದಿವಿ ಆ ಕಾರಣಕ್ಕಾಗಿ ನನ್ನ ನನ್ನ ಮೇಲೆ ಕ್ಷೇತ್ರದ ಜನರು ಕಾರ್ಯಕರ್ತರು ಅಪಾರ ಭರವಸೆ ಪ್ರೀತಿ ಅದ ಈ ಕಾರಣಕ್ಕ ನಾವು ಗೆಲ್ತೀವಿ ಮತ್ತು ಮೊದಲು ನಾನು ಜಮಖಂಡಿ ಶಾಸಕನಾಗಿದ್ದಾಗ ನಾವು ಫ್ರೀ ಆಗಿದ್ದಾಗ ವಾರ್ಡ್ ಪ್ರವಾಸ ಮಾಡ್ತಿದ್ವಿ ಅಲ್ಲಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ತಂದು ಅನುದಾನ ಬಂದಾಗ ಕೆಲಸಗಳನ್ನು ಪೂರ್ತಿ ಮಾಡುವಂತದನ್ನ ಮಾಡ್ತಿದ್ವಿ ಈಗೂ ಸಹಿತ ಎಲ್ಲೆಲ್ಲಿ ಹಳ್ಳಿಗೋದಾಗ ಏನ್ ಕೆಲಸ ಹೇಳ್ತಾರ ಎಲ್ಲ ಬರ್ಕೊಂಡು ಪಟ್ಟಿ ಮಾಡಿ ಅನುದಾನ ಬಂದ ಹೊತ್ತಿನ ಆದ್ಯತೆ ಮೇಲೆ ಆ ಕೆಲಸ ಕಾರ್ಯಗಳನ್ನ ಸಂಪೂರ್ಣ ಮಾಡ್ತೀವಿ ಮತ್ತೆ ಈ ಸಲ ನಾವು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಬಹಳ ದೊಡ್ಡ ಪ್ರಮಾಣದಾಗ ಅನುದಾನ ತಂದು ನಮ್ಮ ಕ್ಷೇತ್ರದ ಏನೇನು ಸಮಸ್ಯೆಗಳು ಹೇಳಿದ್ರು ತೊಂಬತ್ ಪರ್ಸೆಂಟ್ ಕೆಲಸ ಕಾರ್ಯಗಳನ್ನ ಈಡೇರಿಸುವಂತದ್ದನ್ನ ನಾವು ಮಾಡಿ ಇದರಿಂದ ಪ್ರೀತಿ ಅದ ಕೆಲಸ ಆಗ್ತವನೋ ಅಂತ ಭರವಸೆ ಅದ ಕೆಲಸಗಾರ ಅನ್ನುವಂಥದ್ದನ್ನ ಒಂದು ಹೆಸರು ಅದ ಆದ್ರಿಂದ ನಿಶ್ಚಿತವಾಗಿ ಯಾರೇ ಅಭ್ಯರ್ಥಿ ಆದರೂ ನನ್ಗೆ ಸುಮಾರು ಇಪ್ಪ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತ್ರದಿಂದ ನಾ ಗೆಲ್ತು ಹೌದಾ ಭಾಳ ಕಾನ್ಫಿಡೆನ್ಸ್ ನೀರು ತಗೊಳ್ಳಿ ನೀರು ಕುಡಿದ್ರಿ ಆಮೇಲೆ ಇನ್ನೊಂದೇನು ಪ್ರಮುಖವಾದ ವಿಷಯ ಅಂತಂದ್ರೆ ನೀವು ಯಾವಾಗ ಮೂರು ಬಾರಿ ಶಾಸಕರಾಗಿದೀರಲ್ಲ ನೀವು ಫಸ್ಟ್ ಟೈಮ್ ಜಮಖಂಡಿ ಶಾಸಕರಾದಾಗ್ಲೂ ಸಹ ಎರಡ್ ಸಾವಿರದ ಹನ್ನರಿಂದ ಎಂಟು ಬಿಜೆಪಿ ಸಮಿತ್ರ ಸರ್ಕಾರ ಇತ್ತು ನೀವು ಮತ್ತೆ ಎಂಟ್ರನ್ ಆಗಿಲ್ಗೆ ತೇರ್ದಾಳ ಬಂದ್ ಗೆದ್ರಿ ಅವಾಗ್ಲೂ ಕೂಡ ಬಿಜೆಪಿ ಸರ್ಕಾರ ಇತ್ತು ಈಗ ಹದಿನೆಂಟರಲ್ಲಿ ಗೆದ್ರಿ ಒಂದ್ ಸ್ವಲ್ಪ ಲೇಟ್ ನಿಮ್ ಸರ್ಕಾರ ಬಂದ್ ಈ ಸರ್ಕಾರ ನಿಮ್ ಸರ್ಕಾರ ಮೂರ್ ಸಾರಿ ಗೆದ್ದಾಗ್ಲೂ ಇತ್ತಲ್ಲ ನೀವು ಅಂದ್ಕೊಂಡದಷ್ಟು ಕೆಲ್ಸಗಳನ್ನ ಮಾಡಿದಿರ ಅಲ್ಲಿ ಅಂತ ಜಮಖಂಡಿ ಕ್ಷೇತ್ರಕ್ಕಾಗ್ಬೋದು ಮತ್ತೆ ಆಗ್ಬೋದು ಯಾವಾಗ ಚೆನ್ನಾಗಿತ್ತು ನಿಮ್ಗೆ ಸರ್ಕಾರ ಈಗ ಪರವಾಗಿಲ್ಲ ಈಗೂ ಪರವಾಗಿಲ್ಲ ಇಂದಿಗೂ ಆಗ್ಯದ ನಮ್ಮ ಕೆಲಸ ಫಸ್ಟ್ ಟೈಮ್ ನಾವ್ ಎಲ್ಲಿರ್ತೀವಿ ನಮ್ದು ಒಂದು ಪದ್ಧತಿ ಅದ ನಾವು ಕೆಲಸ ಮಾಡ್ಕೊಳಂಗಿಲ್ಲ ಫೈಲ್ ತಗೊಂಡು ನಾನೇ ಹೋಗ್ತೀನಿ ಲೆವೆಲ್ ಹೋಗಿ ಅಲ್ಲಿ ತಳಮಟ್ಟಕ್ಕೆ ಹೋಗಿ ಎಲ್ಲಾ ಕಡೆ ಹೋಗಿ ಬೆನ್ ಹತ್ತಿ ನಾವು ಕೆಲಸ ಕಾರ್ಯಗಳನ್ನು ಮಂಜೂರು ಮಾಡಿದ್ ಬರ್ಕೊಂತ ಅಂತ ಕೆಲಸ ಮಾಡ್ತೀವಿ ಇಲ್ಲೇ ಫೋನ್ ಮ್ಯಾಗ ನಾನು ಮಾತಾಡಂಗಿಲ್ಲ ಫೋನ್ ಮಾಡಿ ಒಂದು ಪ್ರಸಂಗ ಬಿದ್ದಾಗ ಮಾತಾಡ್ತೀವಿ ಅದ್ರ ಸ್ವತಃ ಅಡ್ಡಾಡ್ತೀವಿ ಓಕೆ ಎರಡನೇ ಪ್ರಶ್ನೆ ತೀರ್ದಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಎರಡು ಬಾರಿ ಈಗ ಯಾವ ಪುನರ್ವಿಂಗಡಣೆ ಆದ್ಮೇಲೆ ಎರಡು ಬಾರಿ ಅಲ್ಲಿಗೆ ಶಾಸಕರು ಎರಡು ಬಾರಿ ಕೂಡ ನಿಮ್ಮ ಸರ್ಕಾರ ಇತ್ತು ನೀವು ಮೊದಲು ಪಟ್ಟಿ ಮಾಡ್ಕೊಂಡಿದ್ರಲ್ಲ ಈ ಸಮಸ್ಯೆ ಇದೆ ತೇರ್ದಾಳಕ್ಕೆ ಇದಾಗಬೇಕು ಅಂತ ಆ ಥರದ್ದು ಯಾವುದು ಗುರುತರವಾದಂಥ ಕೆಲಸ ಏನಾಗಿದೆ ತೇರ್ದಾಳಕ್ಕೆ ಅಂತ ಶಾಲೆನೋ ಕಾಲೇಜು ರೋಡು ನೀರಾವರಿನೋ ಏನಾಗಿದೆ ಅಂತ ನಮ್ಮಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಗ್ಯದ ಹ್ಮ್ 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 ಐ ಟಿ ಐ ಕಾಲೇಜ್ ಸರ್ಕಾರದ ಓಕೆ ಮತ್ತು ಜೂನಿಯರ್ ಕಾಲೇಜುಗಳು ಒಂದು ಐದರಿಂದ ಆರು ಆಗ್ಯಾವ ಆರು ಓಕೆ ಜೂನಿಯರ್ ಕಾಲೇಜಾಗುವ ಹೈಸ್ಕೂಲ್ಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಆಮೇಲೆ ಡಿಗ್ರಿ ಕಾಲೇಜಿಗೆ ಕೊಟ್ಟಾರ ಈ ರೀತಿ ಶೈಕ್ಷಣಿಕ ದೃಷ್ಟಿಯಿಂದ ಸಾಕಷ್ಟು ಪ್ರಗತಿ ಆಗ್ಯದ ಮುಖ್ಯವಾಗಿ ಸುಮಾರು ಒಂದು ಸಾವಿರಾರು ಕೋಟಿ ರೂಪಾಯಿ ನಾವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ವಿ ನಮ್ಮದು ನೂರಕ್ಕೂ ನೂರು ಪರ್ಸೆಂಟ್ ನೀರಾವರಿ ಇದ್ದಿದ್ದರಿಂದ ರೈತರ ಕಬ್ಬು ಹೊರಗೆ ಬರಬೇಕಾದ್ರೆ ರಸ್ತೆಗಳ ಜರುತ್ ಬಹಳದು ಅದ್ರ ಪಕ್ಕಾ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೆನಾಲ್ ರಸ್ತೆ ಹಿಡ್ಕೊಂಡು ಕೆನಾಲ್ ರಸ್ತೆ ಅಡಿ ಪಿ ಆರ್ ರಸ್ತೆ ಪಿ ಡಬ್ಲ್ಯೂ ರಸ್ತೆ ಎಲ್ಲವನ್ನೂ ನೈಂಟಿ ಪರ್ಸೆಂಟ್ ಅಭಿವೃದ್ಧಿ ಮಾಡಿವಿ ನಾವು ಪಕ್ಕಾ ರಸ್ತೆಗಳನ್ನಾಗಿ ಮಾಡಿದ್ದಕ್ಕೆ ಖುಷಿದಾರ ಜನ ಅವ್ರು ಏನೇನು ಬಿಡ್ತಾರೆ ಮುಖ್ಯವಾಗಿ ಬೇಕಾದ ರಸ್ತೆನ ಅವ್ರಿಗೆ ರಸ್ತೆನು ಕುಡಿಯೋ ನೀರು ಆಮೇಲೆ ನಮ್ಮಲ್ಲಿ ಸೊಸಾಲಿಟಿ ಎತ್ ನೀರಾವರಿ ನಲವತ್ತು ವರ್ಷದಿಂದ ಬೇಡಿಕೆ ಇತ್ತು ನೆನಗಿದ್ ಬಿದ್ದಿತ್ತು ಓಕೆ ಅದು ಈಗ ಈಗ ಮೊನ್ನೆ ಮುಖ್ಯಮಂತ್ರಿ ಬಂದು ಶಂಕುಸ್ಥಾಪನೆ ಮಾಡಿದ್ದಾರೆ ವರ್ಕ್ ಸ್ಟಾರ್ಟ್ ಅವರು ಓಕೆ ಅದೆಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಆಗುತ್ತಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟರ್ ಕಟ್ಟಲಿ ಹ್ಮ್ ಹ್ಮ್ ಅಂದಾಜ್ ಬಟ್ ನಿಮ್ಮ ವಿರೋಧಿ ಫಸ್ಟ್ ಟೈಮ್ ಮಿನಿಸ್ಟರ್ ಆದಂತ ಉಮಾಶಿ ಅವ್ರು ಹೇಳ್ತಾರೆ ಇಲ್ಲ ತೇರದಾಳ್ದಲ್ಲ ಕೆಲಸಗಳಾಗಲಿಲ್ಲ ನನ್ನ ಕೆಲಸ ಮತ್ತಷ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೋಗಿ ಹೇಳ್ತಾರ ಅವ್ರ ಕೆಲಸ ಮಾಡಿದ್ರ ಸೋಲ್ತಿದ್ದಿಲ್ಲ ಇಪ್ಪತ್ತೊಂದು ಸಾವಿರ ಮತದ ಅಂತರದಿಂದ ಸೋಲ್ತಿದ್ದಿಲ್ಲ ಅವ್ರು ನೇಕಾರ್ದು ಏನು ಕೆಲಸ ಮಾಡ್ಲಿಲ್ಲ ಅಂತ ನೇಕಾರ ಆರಿಸಿ ಬಂದು ನೇಕಾರ್ದು ಏನು ಮಾಡಲಿಲ್ಲ ಅಥವಾ ನೇಕಾರ ಯೋಜನೆಗಳನ್ನ ಸುಮಾರು ತೊಂಬತ್ ಪರ್ಸೆಂಟ್ ನಾ ಇದ್ದಾಗ ಸರ್ಕಾರ ಕೂಡ ಗುದ್ದಾಡಿ ಹೋರಾಟ ಮಾಡಿ ಜಾರಿ ಮಾಡಿಸುವಂತ ಕೆಲಸ ನಾವು ಮಾಡಿ ನೇಕಾರರ ಬೆಲ್ಲವೂ ಕೂಡ ಗೊತ್ತಿದ್ಯಾ ಯಾರ್ಯಾರು ಕೆಲಸ ಮಾಡಿದ್ರು ಯಾರು ಕೆಲಸ ಮಾಡಿಲ್ಲ ಅಂತ ಎಲ್ಲ ಅನೇಕಾರಿಗೆ ಗೊತ್ತದ ಗೊತ್ತಿದೆ ಆ ಸಮುದಾಯ ಕೂಡ ದೊಡ್ಡ ಮಟ್ಟಕ್ಕೆ ನಿಮ್ಗಿದಾಗತ್ತೆ ಕೂಡ ನಮ್ಗೂಡ ಹಾ ಹಾ ಬಟ್ ಎರಡನೇ ವಿಚಾರ ಏನು ಅಂತಂದ್ರೆ ಬಾಗಲಕೋಟೆ ನಾನು ಆಗ್ಲಿ ಹೇಳಿದೆ ನಿಮ್ಮಲ್ಲೆಲ್ಲ ಪ್ರಬಲ್ ರೇ ಬಾಗಲಕೋಟೆ ಜಿಲ್ಲೆನಾಗ ಎಷ್ಟೋ ಜಿಲ್ಲೆಗಿನ್ನೂ ಮಿನಿಸ್ಟ್ರಿಗಳಿಲ್ಲ ಅದೇ ಬಾಗಲಕೋಟೆಲಿ ಇಬ್ಬರು ಮಿನಿಸ್ಟರ್ ಕಂಟಿನ್ಯೂಸ್ ಮಿನಿಸ್ಟರ್ಗಳಿದ್ದಾರೆ ಅದು ಪ್ರಭಾವಿ ಖಾತೆಗಳನ್ನ ತಗೋತಾರೆ ಡಿ ಸಿ ಎಂ ಕೂಡ ಗೋವಿಂದ ಆಗ್ಲೇ ಹೇಳಿದೆ ಈ ಎಲ್ಲರೂ ಪ್ರಭಾವಿಗಳೇ ಜಿಲ್ಲೆ ಇದು ಈ ಬದಾಮಿ ಕ್ಷೇತ್ರವನ್ನ ವರ್ತುಪಡಿಸಿದ್ರೆ ಜಮಖಂಡಿ ಎರಡು ನಿಮ್ಮದೇ ಪಾರ್ಪತ್ಯ ಮುಂದಿನ ಚುನಾವಣೆಯಲ್ಲಿ ಏಳು ಕ್ಷೇತ್ರದಲ್ಲಿ ಎಷ್ಟು ಗೆಲ್ಸ್ತೀರಿ ಏನ್ ಕತೆ ನಮ್ದು ನಿರೀಕ್ಷೆ ಅದು ಹ್ಮ್ ನಮ್ದು ಸರಿಯಾಗಿ ಡಿಸಿಷನ್ ಆದ್ರೆ ಹ್ಮ್ ಮತ್ತು ಒಂದು ಟೀಮ್ ಮಾಡಿ ಲೋಕಲ್ ಎಲ್ಲೆಲ್ಲಿ ಸಮಸ್ಯೆ ತಗೊಳ ಆಲಿಸಿ ಮಾಡಿದ್ರ ನಾವು ಏಳು ಏಳು ಸೀಟ್ ಗೆಲ್ತೀವಿ ಯಾಕಂದ್ರೆ ಈಗಾಗಲೇ ಗೆದ್ದಿದ್ರಿ ಹಿಂದೆ ಗೆದ್ದಿದ್ವಿ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗ ಇದ್ದಾಗ ಗೆದ್ದಿದ್ನಿ ಈಗೂ ಗೆಲ್ಲು ಸಾಮರ್ಥ್ಯ ಅದ ಸಾಮರ್ಥ್ಯ ಇದೆ ಇನ್ನೊಂದೇನು ಅಂದ್ರೆ ಈಗ ಗೆಲ್ಲಕ್ಕಾಗದೆ ಗೆದ್ಲೆ ಇರುವಂತ ಕ್ಷೇತ್ರ ಒಂದು ಬದಾಮಿ ಮತ್ತೆ ಆ ಜಮ್ಕಂಡಿ ಅಂತಾರೆ ನಿಮ್ದೇ ಒಂಥರ ಆ ಜಮ್ಕಂಡಿ ಗೆಲ್ಲಬೇಕು ಅನ್ ಏನ್ ಲೆಕ್ಕಾಚಾರ ಅಂತ ಇದೇ ಈಗ ಹೆಸರು ಹೇಳೋದು ಬೇಡ ಹ ಹ ಅವರು ಹೈಕಮಾಂಡ್ ನೋಡಿ ಸರ್ವೆ ಮಾಡಿ ಯಾರದ ಪ್ರಭಾವದ ಯಾರಾದ್ರೆ ಗೆಲ್ಲಿಕ್ಕೆ ಅದ ಅವ್ರಿಗೆ ಟಿಕೆಟ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಜಮಕಂಡಿ ಗೆಲ್ತೀವಿ ಆಗತ್ತೆ ಹಂಡ್ರೆಡ್ ಅದನ್ನೂ ಗೆಲ್ತೀವಿ ಬದಾಮಿನೂ ಗೆಲ್ತೀವಿ ಸಿದ್ದರಾಮಯ್ಯ ಎರಬೇರಿ ಕೆಲಸ ಮಾಡೋರಪ್ಪ ಮತ್ತೆ ಇಲ್ಲಿಗೆ ಬನ್ನಿ ಕರಿತಾವ್ರೆ ಬದಾಮಿಲಿ ಕಾಂಗ್ರೆಸ್ನವರು ಅಷ್ಟೇ ಅವೇನು ಗೆಲ್ಲಂಗಿಲ್ಲ ಗೆಲ್ಲಂಗಿಲ್ಲ ಬದಾಮಿ ನಿರೀಕ್ಷಿತ ಪ್ರಮಾಣದ ಕೆಲಸ ಆಗಿಲ್ಲ ಆಗತ್ತೆ ಆಗಿಲ್ಲ ಹ್ಮ್ ವಿರೋಧ ಪಕ್ಷನ ಆಕೆ ಮಾಡಿರ್ಬೋದು ಉಳಿದವರು ಮಾಡ್ಯಾರಲ್ಲ ಎಲ್ಲಾ ಕೆಲಸನು ಆದರೆ ಅವರು ಕ್ಷೇತ್ರದ ಜನರಿಗೆ ಸ್ಪಂದನೆ ಮಾಡೋದು ಕಡಿಮೆ ಅದಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬಂದು ಹಾದು ಇಷ್ಟೇ ಅದರ ದಿನನಿತ್ಯ ಅಲ್ಲಿ ಜನರಿಗೆ ಸ್ಪಂದನೆ ಮಾಡ್ಬೇಕಲ್ಲ ಸಮಸ್ಯೆಗಳಂದ್ರೆ ದಿನನಿತ್ಯ ಸಮಸ್ಯೆ ಇರ್ತದೆ ಜನರು ಓಕೆ ಅವ್ರದ್ದು ಎಲ್ಲ ಪೊಲೀಸ್ ಸ್ಟೇಷನ್ನು ರೆವಿನ್ಯೂ ಮತ್ತು ನೀರಾವರಿ ಇಲಾಖೆ ಅವ್ರ ವೈಯಕ್ತಿಕ ಸಮಸ್ಯೆಗಳನ್ನು ಅವ್ರು ನಮ್ಮ ಮನೆ ನಮ್ಮ ಮನೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋವಂಥವ್ರು ಅಲ್ಲಿ ಎಮ್ ಎಲ್ ಎ ಬೇಕಾಗ್ತದೆ ಇಲ್ಲಿ ನೀವು ತಿಂಗ್ಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬಂದಾಗ ಅನುಕೂಲ ಆಗುದಿಲ್ಲ ಎಸ್ ಈಗ ಆಗ್ಲೇ ಸಕ್ಸಸ್ ಹೇಳಿದ್ರಿ ಬಿಕಾಸ್ ಆಫ್ ನೀವು ಕೆಲಸ ಮಾಡ್ತೀರಿ ಕೆಲ್ಸಗಾರ ಕ್ಷೇತ್ರದ ಜನಗಳ ಜೊತೆ ಇದೀರಿ ನೀವೇ ಫೈಲ್ ತಗೊಂಡ್ ಹೋಗ್ತೀರಿ ಏನ್ ಕೆಲಸ ಆಗ್ಬೇಕು ಅಂತಲ್ಲ ನೀವು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಈ ಬಾರಿ ನಿಮ್ಮ ವಿರೋಧಿಗಳು ಯಾರಾಗಿರ್ತಾರೆ ನಮ್ ಕಾಂಗ್ರೆಸ್ ಏನಲ್ಲ ಮತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲಿ ಯಾರು ನಿಂತ್ಕೊಳ್ಳಿ ಆ ಕಡೆಯಿಂದ ಅಂತ ನಿಂತ್ಕೊಳ್ಳಿ ಅಂತರ ಏನಾಗಿರುತ್ತೆ ಅದೇ ಅಲ್ಲ ಹೋದವರು ಇಪ್ಪತ್ತೊಂದುವರೆ ಆಗ್ಯದ ಅದಕ್ಕಿಂತ ಜಾಸ್ತಿ ಇಪ್ಪತ್ತೈದರ ತಕ ಲೀಡ್ ಆಗಬಹುದು ಭಾಳ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಒಂದು ವಿಚಾರ ಯಡಿಯೂರಪ್ಪ ಅವ್ರನ್ನ ಚೇಂಜ್ ಮಾಡಿದ್ರು ಯಾಕೆಂದ್ರೆ ನೀವು ಯಾವಾಗ ದಾದಿ ನಿಮಗೆ ನಿಮ್ಮ ರಾಜ್ಯ ಮಟ್ಟದ ನಾಯಕರಾಗಿ ಜೊತೆ ಆದರು ಯಡಿಯೂರಪ್ಪನವರು ಬಟ್ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇಲ್ಲ ಅವರು ಮುಖ್ಯಮಂತ್ರಿ ಇದಾರೆ ಅದ್ರಲ್ಲ ವ್ಯತ್ಯಾಸ ಆಗತ್ತೆ ಅನ್ಸತ್ತ ಏನಿಲ್ಲ ಅಂಥದ್ದೇನಿಲ್ಲ ಈ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಬಂದರೆ ಬಿಜೆಪಿ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ ಯಾರು ಆಗ್ತಾರೆ ಅಂತ ಹೇಳಕ್ಕೆ ಬರೋದಲ್ಲ ಹಾಂ ಅವ್ರಿಗೆ ನಮ್ಮ ಹೈಕಮಾಂಡ್ ತಗೋತಾರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಅವ್ರೇನ್ ಡಿಸಿಷನ್ ಅದಕ್ಕೆ ಭದ್ರ ಆಗಿರ್ತೀವಿ ಬಟ್ ಒಂದ್ ಚರ್ಚೆ ಕುಮಾರಸ್ವಾಮಿ ಅವ್ರು ಯಾವಾಗಲೂ ನಿಮ್ಮನ್ನ ಹೇಳ್ತಿರ್ತಾರೆ ಇಲ್ಲ ಈ ಸರ್ ಯಾರು ಲಿಂಗಾಯತರು ಮುಖ್ಯಮಂತ್ರಿ ಮಾಡಲ್ಲಪ್ಪ ಬ್ರಾಹ್ಮಣರನ್ನ ಯಾರು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಸುಳ್ಳು ಹೇಳೋದು ಹ್ಯಾಬಿಟ್ ಅದ ಕೆಲವು ಮಂದಿಗೆ ಕಾಂಗ್ರೆಸ್ನವರಿಗೆ ಅವರಿಗೆ ಸುಳ್ಳು ಹೇಳಿ ಜನರನ್ನ ದಿಶಾ ಬೋಲ್ಬಾಡಿ ದಿಕ್ ತಪ್ಪಿಸಿ ಕುರ್ಚಿ ಹಿಡಿಬೇಕತ್ತಾರ ಅವರು ಆದ್ರೆ ಇವರು ಆಟ ನಡೆಯಂಗಿಲ್ಲ ಯಾಕಂದ್ರೆ ಇವರಲ್ಲಿ ರಾಷ್ಟ್ರೀಯತೆ ಇಲ್ಲ ಕೇವಲ ಅಧಿಕಾರ ದುರಾಸೆಗಾಗಿ ರಾಜಕಾರಣ ಮಾಡ್ತವೆ ಆದರೆ ಬಿ ಜೆ ಪಿ ಹಾಗಲ್ಲ ರಾಷ್ಟ್ರವನ್ನು ಭದ್ರವಾಗಿ ಕಟ್ಟಲಿಕ್ಕೆ ರಾಜಕಾರಣ ಮಾಡ್ತಾ ನಿಮಗೆ ಗಂಭೀರವಾದ ಆರೋಪ ಮಾಡ್ತಾರೆ ಸರ್ಕಾರದ ಮೇಲೆ ಇಲ್ಲರಿ ಇದು ಫೋರ್ಟಿ ಪರ್ಸೆಂಟ್ ಸರ್ಕಾರ ಐತೆ ಇದು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಅವ್ರದ್ದು ಸಿಕ್ಸ್ಟಿ ಪರ್ಸೆಂಟ್ ಇತ್ತ ಅವ್ರಿಗೆ ಗೊತ್ತಿಲ್ಲ ಹ್ಞೂ ಹಾಂ ಅದಕ್ಕೆ ಅವ್ರಿಗೆ ಯಾಕಂದ್ರೆ ಆ ಆ ಹ್ಯಾಬಿಟ್ ಅವ್ರಿಗೆ ಐತಿ ಮೊದಲಿಡ್ದು ಅದಕ್ಕೆ ಇವರು ಮಾಡಬಹುದು ಅದನ್ನು ಆರೋಪ ಮಾಡ್ತಾರೆ ಸತ್ಯಕ್ಕೆ ದೂರವಾದ ಸಂಗತಿ ಅದು ಹ್ಞೂ ಹ್ಞೂ ಎಷ್ಟು ಪ್ರಮಾಣದಲ್ಲಿ ಲೈಕ್ ನಿಮ್ಮ ಕ್ಷೇತ್ರಕ್ಕೆ ಈ ಅವಧಿನಲ್ಲಿ ಐದು ವರ್ಷದ ಅವಧಿನಲ್ಲಿ ಎಷ್ಟು ಎಷ್ಟು ಕೋಟಿ ಕೆಲಸ ಆಗಿದೆ ಅಂತ ತಾವು ಸುಮಾರು ಎಲ್ಲಾ ಸೇರಿ ಎರಡ್ ಸಾವಿರ ಕೋಟಿ ತಕ್ಕ ಆಗಿಲ್ ಎರಡು ಸಾವಿರ ಕೋಟಿ ಓಹ್ ನೀರಾವರಿ ಯೋಜನೆ ಮೊನ್ನೆ ಸ್ಕೂಲ್ಗಳು ಕಾಲೇಜುಗಳು ನೀರಾವರಿ ರಸ್ತೆಗಳು ಡಿ ಆರ್ ಡಿ ಪಿ ಆರ್ ಎಲ್ಲ ಮಾಡಿದಿರಿ ಎಲ್ಲಾ ಸೇರಿ ನೆಕ್ಸ್ಟ್ ಇನ್ನೇನ್ ಮಾಡಬೇಕು ಅಂತಿದೆ ತೇರದಾಳ ಜನ ಇನ್ನೇನು ಕೇಳ್ತಾರೆ ಸಿದ್ದು ಸೌದಿ ಅವ್ರ ಹತ್ರ ಇನ್ನೇನು ಬೇಕು ಅಂತ ಕೇಳ್ತಾರೆ ಏನಿಲ್ಲ ಇನ್ನಷ್ಟು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಡಿಮಾಂಡ್ ಓಕೆ ಲ್ಯಾಂಡ್ ಅದ ಅದಾಗಬೇಕು ಮತ್ತು ಒಂದು ಪವರ್ಲೂಮ್ ಪಾರ್ಕ್ ಆಗಬೇಕು ಯಾಕಂದ್ರೆ ಈ ಪಿ ಪಟ್ಟಣದೊಳಗೆ ನಿರುದ್ಯೋಗಿ ಹೆಣ್ಮಕ್ಳು ಯುವಕರು ಬಳದ ಅವ್ರಿಗೆ ಉದ್ಯೋಗ ಭದ್ರತೆ ಸಿಗಬೇಕಾದ್ರೆ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಕ್ ಅದನ್ನು ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂತ ಕೆಲಸ ಇಂಡಸ್ಟ್ರಿ ಬೆಳಿಬೇಕು ಈಗ ಶುಗರ್ ಫ್ಯಾಕ್ಟ್ರಿಗಳು ಅದಾವ ಆದ್ರೆ ಎಲ್ಲರೂ ಶುಗರ್ ಹೋಗಂಗಿಲ್ಲ ನಮ್ಮಲ್ಲಿ ನೇಕಾರ ಕ್ಷೇತ್ರ ಹೆಚ್ಚದ ಹೆಣ್ಮಕ್ಳು ನಿರುದ್ಯೋಗಿಗಳು ಅದಾವ ಮತ್ತು ಈಗ ಪಾರ್ಲೂಮ್ ಬಟ್ಟೆ ಸ್ಪರ್ಧಾತ್ಮಕವಾಗಿ ಹಿನ್ನಡೆ ಅದ ಅದು ದೊಡ್ಡ ದೊಡ್ಡ ಕಾರ್ಖಾನೆ ಕೂಡ ಸ್ಪರ್ಧೆ ಮಾಡ ಒಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅದರಿಂದ ಇಲ್ಲಿ ರೆಡಿ ರೆಡಿಮೇಡ್ ಅಥವಾ ಯಾವ ರೈ ಟೆಕ್ಸ್ಟೈಲ್ ಬಂದ್ರೆ ಫ್ಯಾಕ್ಟ್ರಿಗಳು ಬಂದ್ರೆ ಅದ್ರಾಗ ಉದ್ಯೋಗ ಒಂದು ಹತ್ತಾರು ಜನ ಹತ್ತಾರು ಸಾವಿರ ಜನರಿಗೆ ಉದ್ಯೋಗ ಕೊಡ್ಲಾಕ ಸಾಧ್ಯ ಆಗ್ತದ ಅದಕ್ಕೆ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಾವು ಅವರು ಹಂಡ್ರೆಡ್ ಪರ್ಸೆಂಟ್ ನೋಡಪ್ಪ ನಿಮ್ಮಲ್ಲಿ ತೆರಳದೊಳಗೆ ನಾವು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಲಿಕ್ಕೆ ಅಂದ್ರೆ ಎಲ್ಲಿ ಮಾಡಿದಾಗ ನಾವು ಇಪ್ಪತ್ತೈದು ಟೆಕ್ಸ್ಟೈಲ್ ಪಾರ್ಕ್ ಮಾಡುವಂತ ಗುರಿ ಹೊಂದಿದ್ದೀವಿ ಮೊದಲನೇ ಆದ್ಯತೆ ತೆರಳಿ ಕೊಡ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಎಲ್ಲ ಅವಶ್ಯಕತೆ ಏನ್ ಬೇಕಲ್ಲ ಇದೆ ಎಲ್ಲ ಇದೆ ಸ್ವಲ್ಪ ದೂರ ಆಗ್ಬೋದು ಅದೇ ನಂಬಿಬೋದ ದೂರ ಮಹಾರಾಷ್ಟ್ರದ ಮಹಾರಾಷ್ಟ್ರದಿ ಮುಂಬೈದವರು ಬಂದು ನೀವು ಪಾರ್ಕ್ ಮಾಡ್ರಿ ನಾವು ಬಂದು ಕಾಟನ್ ಹಿಡ್ಕೊಂಡು ಬಟ್ಟೆ ರೆಡಿಮೇಡ್ ತಗೋತಾಗ ನಾವು ಒಂದೇ ಯೂನಿಟ್ ಆಗಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದು ಅದ್ರೊಳಗೆ ಹ್ಯೂಜ್ ಎಂಪ್ಲಾಯ್ ಮೆಂಟ್ ಉದ್ಯೋಗ ಸಂಸ್ಥೆ ಆಗುತ್ತೆ ಅದರ ಉದ್ದೇಶ ಮೊದಲ ನೀವಾಗಲಿ ಹೇಳಿ ನಿಮ್ಮ ಕ್ಷೇತ್ರಕ್ಕೆ ಪರ್ಸೆಂಟ್ ನೀರಾವರಿ ಇದೆ ಇನ್ನ ಶುಗರ್ ಫ್ಯಾಕ್ಟರಿ ಕಬ್ಬು ಹೋಗಲಿಕ್ಕೆ ಮಾಡಿ ಈಗ ನಿಮ್ಮ ಮುಂದಿನ ಗುರಿ ಏನು ಅಂತಂದ್ರೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜು ಜೊತೆಗೆ ಟೆಕ್ಸ್ಟೈಲ್ ಪಾರ್ಕ್ಟೈಲ್ ಆಗುತ್ತೆ ಈ ಸಾರಿ ಅವಕಾಶ ಕೊಟ್ಟರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ ಟೆಕ್ಸ್ಟೈಲ್ ಪಾರ್ಕ್ ಅಂತೂ ಮಾಡ್ತೀವಿ ಸಮಸ್ಯೆ ಹೋಗಲಾಡಿಸುವಂತ ಕೆಲಸ ಮಾಡ್ತೀವಿ ಇಂಜಿನಿಯರಿಂಗ್ ಒಂದು ಒಂದಾ ಈಗ ಓಕೆ ಓಕೆ ಈ ಕಡೆ ಸಿಟಿ ದೊಡ್ಡದವ್ ನಮ್ಗೆ ಮೂರ್ ಸಿಟಿ ಬರ್ತಾವ್ ಒಂದು ನಗರಸಭೆ ಎರಡು ಪುರಸಭೆ ಇಲ್ಲಿ ರವಿಕೊಬನಟ್ಟಿ ನಗರಸಭೆ ವ್ಯಾಪ್ತಿ ಆದ್ರ ಈ ಟೆಕ್ಸ್ಟೈಲ್ ಪಾರ್ಕ್ ಸೆಂಟ್ರಲ್ ಪ್ಲೇಸ್ ಓಕೆ ಎಲ್ಲಾನು ಸಹಿತ ಬಂದ್ ಹೋಗ್ಲಾಕ ಆರು ಏಳು ಕಿಲೋಮೀಟರ್ ದೂರ ಆಗ್ತದ ಅದರಿಂದ ಬಂದ್ರ ಮಹಿಳೆಯರಿಗೆ ಉದ್ಯೋಗ ಕೊಟ್ರೆ ಬಾಳ ಒಳ್ಳೆದಾಗ್ತದೆ ಅನ್ನುವಂಥದ್ರಷ್ಟು ಆ ಗುರಿ ಇಟ್ಟುಕೊಂಡು ನಾವು ಹೋರಾಟ ಮಾಡ್ತೀವಿ ನರೇಂದ್ರ ಮೋದಿ ಮೋದಿಯವರ ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ವರ್ಷ ಆಗಿದೆ ಸೊ ಇನ್ನೊಂದು ವರ್ಷ ಲೋಕಸಭೆ ಚುನಾವಣೆ ಕೂಡ ಬರುತ್ತೆ ಈಗ ವಿಧಾನಸಭೆ ವಸ್ತಲ್ಲಿ ನಾವು ಇದ್ದೀವಿ ನರೇಂದ್ರ ಮೋದಿ ಅವ್ರದ್ದು ಅಲ್ಲಿನ ಇಂಪ್ಯಾಕ್ಟ್ ಇದೆಯಾ ಬಾಗಲಕೋಟೆನಲ್ಲಿ ಜನ ಇಷ್ಟಪಡ್ತಾರ ಈ ಬೆಲೆ ಏರಿಕೆ ಅವು ಇವು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರಲ್ಲ ಅದೇನು ಇಂಪ್ಯಾಕ್ಟ್ ಆಗುತ್ತಾ ಅಂತ ನರೇಂದ್ರ ಮೋದಿ ಕೇವಲ ಬಾಗಲಕೋಟೆ ಬಾಗಲಕೋಟೆಲ್ಲ ಬಟ್ ಆಲ್ ಓವರ್ ಇಂಡಿಯಾ ನರೇಂದ್ರ ಮೋದಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ಅವರು ಒಂದು ಶಕ್ತಿ ಓಕೆ ಶ್ರೀಕೃಷ್ಣ ಹೇಳಿದ್ದ ಯಾವಾಗ ಯಾವಾಗ ಅಧರ್ಮ ಹೆಚ್ಚಾಕತಿ ಭೂಮಿ ಮೇಲೆ ನಾ ಅವತರಿಸಿ ಓಕೆ ಜನರ ಭಾವನಾದ ಶ್ರೀಕೃಷ್ಣ ಅವತಾರ ಪುರುಷ ಆಗಿ ನರೇಂದ್ರ ಮೋದಿಯಾಗ ಭಾರತದಾಗ ಜನ್ಮ ತಾಳಿ ಬಂದಾರ ಅವ್ರ ಮ್ಯಾಗ ಅಷ್ಟೊಂದು ಭರವಸೆ ಅದ ಭಕ್ತಿ ಭಾವನೆ ಅದ ಮತ್ತು ಇಡೀ ನಮ್ಮ ದೇಶ ಅಟ್ಟೆ ಎಲ್ಲ ಪ್ರಪಂಚ ಹಾಡಿ ಅವ್ರು ಅಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ಮ ಸುದೈವ ಪಾಕಿಸ್ತಾನ ನಮ್ಮ ಹಿರಿಯ ರಾಷ್ಟ್ರಗಳ ಸಹಿತ ಬೀಳ್ತಾರ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಸಿಗಲಿ ಭಗವಂತ ಆತ ಅಲ್ಲ ಪ್ರಾರ್ಥನೆ ಮಾಡ್ತಾರ ಅಂತ ವ್ಯಕ್ತಿ ನಮಗೆ ಸಿಕ್ಕಾಗ ಜನರ ಒಲವಿರೋದು ಸ್ವಾಭಾವಿಕ್ ಅದನ್ನು ಸಹಿಸ್ಕೊಳ್ಳಾಕ ಆಗ್ಲಾರದು ವಿರೋಧ ಪಕ್ಷದವರು ಸುಳ್ಳು ಆರೋಪಗಳನ್ನ ಮಾಡ್ತಾರ ಯಾವುದು ಸತ್ಯಕ್ಕೆ ದೂರವಾದ ಸಂಗತಿ ಸುಳ್ಳು ಆರೋಪ ಮಾಡ್ತಾರೆ ಎಷ್ಟು ಸುಳ್ಳು ಆರೋಪ ಮಾಡ್ತಾರ ನಾವು ಸೂರ್ಯ ಉಗುಳಿದಂಗೆ ಮ್ಯಾಲಕಮಾರಿ ಮ್ಯಾಲೆ ಸುಳ್ಯ ಸೂರ್ಯ ಉಗುಳಿದಿರ ನೀವು ಅವುಗಳು ಉಗುಳು ಬಂದು ನಿಮ್ಮ ಅಕ್ಕಕ್ಕೆ ಬೀಳ್ತೈತಿ ಆ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದಾರೆ ಅದ್ರ ನರೇಂದ್ರ ಮೋದಿಗ ಅದು ಏನೋ ಹತ್ತಂಗಿಲ್ಲ ಸೂರ್ಯನ ಸ್ಥಾನದಾಗ ಅದಾರ ಅಷ್ಟು ದೂರ ಅವರು ಇವರು ಆರೋಪಗಳು ಪ್ರತ್ಯಾರೋಪಗಳು ಏನು ಏನು ಎದಕ್ಕೂ ಹತ್ತಂಗಿಲ್ಲ ಮತ್ತಷ್ಟು ಅವ್ರ ಜನಪ್ರಿಯತೆ ಹೆಚ್ಚಾಗ್ಲಾ ಇದೆ ಇವ್ರೆಷ್ಟು ಆರೋಪ ಮಾಡ್ತಾರ ಅವರು ಉತ್ತರ ಕೊಡಂಗಿಲ್ಲ ಇವ್ರು ಯಾರಿಗೂ ಉತ್ತರ ಕೊಡೋಂಗಿಲ್ಲ ಪಬ್ಲಿಕ್ ಸಮಾಜ ಉತ್ತರ ಕೊಡ್ತದೆ ಅವ್ರಿಗೆ ಸಮಾಜ ಉತ್ತರ ಕೊಡ್ತಾರೆ ಜನರ ಪ್ರಜೆಗಳ ಉತ್ತರ ಕೊಡ್ತಾರ ಅವ್ರಿಗೆ ಇದರಿಂದ ಮತ್ತಷ್ಟು ಅವ್ರ ಪ್ರಭಾವ ಜನಪ್ರಿಯತೆ ಹೆಚ್ಚಾಗ್ಲಾಯ್ ಅಟಲ್ ಬಿಹಾರಿ ವಾಜಪೇಯಿ ಕಳೆದ ಬಿಜೆಪಿಗೂ ನರೇಂದ್ರ ಮೋದಿ ಕಳೆದ ಬಿಜೆಪಿಗೂ ಬಹಳ ಬೆಳವಣಿಗೆ ಆಗಿದೆ ಅಂತ ಹೇಳ್ತೀರಿ ಬಿಜೆಪಿ ಯಾಕೆ ನೀವು ಆ ಕಾಲದಲ್ಲೂ ಕೂಡ ರಾಜಕಾರಣ ಶುರು ಮಾಡಿದ್ರು ಹೇಳಿದೆ ತೊಂಬತ್ನಾಕರಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ಜಮಖಂಡಿನಾಗ ನೀವು ಹುಟ್ಟದ್ ಬಿಡ್ರಿ ಅಲ್ವಾ ಬಿಜೆಪಿ ಸ್ಟಾರ್ಟ್ ಹತ್ತೊಂಬತ್ ನೂರ ಎಂಬತ್ತರೊಳಗ ಮುಂಬೈದಾಗ ಸ್ಥಾಪನೆ ಮಾಡಿದ್ರು ಸಂತಾಪಕ್ಷ ಒಡ್ಕೊಂಡ್ ಓಕೆ ಆಗ ಅಡ್ವಾಣಿ ಅಟಲ್ ಜಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷ ಘೋಷಣೆ ಮಾಡಿದ್ರು ಮುಂದಿನ ಪ್ರಧಾನ ಎತ್ತು ಅಡ್ವಾಣಿ ಘೋಷಣೆ ಮಾಡಿದ್ರು ನಾವು ಆ ಕಾರ್ಯಕ್ರಮಕ್ಕೂ ಹೋಗಿದ್ವಿ ಓ ಅವತ್ತಿಂದ ಕೂಡ ಇದೆ ನಿಮ್ಮ ಎಂಬತ್ತೆರಡು ಕೊಂಡು ಈ ರಾಜಕಾರಣ ಹಿಂಗೆ ನೀವು ಎಂಟ್ರಿ ಆಗಿದ್ದು ಅಂತ ನಾನು ಮಿಲಿಟ್ರಿ ಒಳಗಿದ್ದೆ ನಿಮ್ಮ ಮೊದಲು ಓಕೆ ಆರ್ಮಿ ಒಂದು ವರ್ಷ ಟ್ರೈನಿಂಗ್ ಮುಗಿಸೀನಿ ಹಾಂ 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 ಅದು ನನಗೇನೋ ಒಂದು ಇನ್ನಷ್ಟು ಬರಬೇಕು ಸಮಾಜದ ಕೂಡ ಬರಬೇಕು ಇನ್ನಷ್ಟು ಶಿಕ್ಷಣ ಮುಂದುವರಿಸಬೇಕು ಅನ್ನುವಂಥ ಅಭಿಲಾಷೆಯಿಂದ ಓಕೆ ನಾ ಡಿಸ್ಚಾರ್ಜ್ ತೊಗೊಂಡು ಒಂದು ಬಂದೀನಿ ಒಂದು ವರ್ಷ ಮುಗಿಸಿ ಬಂದ್ರಿ ಬಂದೀನಿ ಹಳ್ಳಿಗೆ ಬಂದಿ ಎಲ್ಲಿ ಕೆಲಸ ಮಾಡಿದ್ರಿ ಆಗ ಒಂದು ವರ್ಷ ಬೆಳಗಾಂ ಮರಾಠ ಲೈಟ್ ಇನ್ ಪ್ರಿಂಟ್ರಿ ಓಕೆ ಅಲ್ಲಿ ಕೆಲಸ ಮಾಡಿದಿನಿ ಇಲ್ಲಿ ಬಂದು ಹಳ್ಳಿ ಒಳಗೆ ಬಂದ ನಂತರ ನಮ್ಮಲ್ಲಿ ಸಂಘದ ಪರಿಚಯ ಆಯ್ತು ಆರ್ ಎಸ್ ಆರ್ ಎಸ್ ಶಾಖಾ ನಮ್ಮಲ್ಲಿ ಇತ್ತು ಆ ಶಾಖಾ ಮುಖಾಂತರ ನಾನು ಮೊದಲೇ ಮಿಲಿಟ್ರಿ ದೇಶಭಕ್ತಿ ನಮಗೆ ಪಾಠ ಕಲಿಸಿರ್ತಾರೆ ಇಲ್ಲಿ ಬಂದು ಮತ್ತ ಮತ್ತಷ್ಟು ಈ ಆರ್ ಎಸ್ ಎಸ್ ರಾಷ್ಟ್ರೀಯತೆ ಬಗ್ಗೆ ಭಾಳಷ್ಟು ಅನೇಕ ಪ್ರಚಾರಕರ ಬಾವಿಂದ ಕೇಳಿ ಅವ್ರಿಗೆ ಮಾರು ಹೋಗಿ ಸಂಘದ ಸ್ವಯಂ ಮುಖ್ಯ ಶಿಕ್ಷಕನೂ ಆಗಿದ್ದೀನಿ ಐ ಟಿ ಸಿ ಕ್ಯಾಂಪ್ನು ಮುಗಿಸೀನಿ ಅದಾದ ನಂತರ ಆರ್ ಎಸ್ ಎಸ್ ಸಂಘದ ಏನದ ಅಂದ್ರೆ ಎಲ್ಲದ್ರೊಳಗೆ ಎಲ್ಲ ಕ್ಷೇತ್ರದಾಗ ಇರುವ ಹಾಗೆ ರಾಜಕೀಯ ಕ್ಷೇತ್ರದಾಗ ಬಿ ಜೆ ಪಿ ಇದು ನಮ್ಮೆಲ್ಲಾರ ತಾಯಿ ಅಂದ್ರೆ ಆರ್ ಎಸ್ ಎಸ್ ಅದಕ್ಕೆ ಅದರ ಮಗುವಾಗಿ ಆರ್ ಎಸ್ ಎಸ್ ಅದು ಅನ್ನೋಂತ ದೃಷ್ಟೊಳಗೆ ಆ ಪಕ್ಷದಾಗ ಗುರ್ತಿಸ್ಕೊಂಡು ಅಲ್ಲಿಂದ ಕೆಲಸ ಮಾಡ್ತೀವಿ ರಾಜಕಾರಣಿ ಆಗಿಲ್ಲ ಅಂದ್ರೆ ಏನಾಗಿರ್ತಿದ್ರಿ ಮಿಲಿಟರಿ ಆಗಿ ಕಂಟಿನ್ಯೂ ಆಗ್ತಿದ್ರ ರಾಜಕಾರಣಿ ಈ ಬರದೇ ಇಲ್ಲ ಅಂದ್ರೆ ಏನಾಗಿರ್ತಿರಿ ತಾವ್ ರೈತ ಆಗಿರ್ತಿದ್ರ ಇಲ್ಲ ರೈತ ರೈತ ಒಕ್ಕ ನಾವು ವ್ಯಾಪಾರ ಮಾಡಾತಿದ್ವಿ ಓಕೆ ಆಮೇಲೆ ರೈತ ಒಂದ್ ವರ್ಷ ಬಂದ್ ಬಿಟ್ಟು ಒಂದು ಈ ಹಾರ್ಡ್ವೇರ್ ಅಂಗಡಿ ತಗೋತಿದ್ವಿ ಪಿ ಯು ಸಿ ಪೈಪ್ ಪಂಪ್ಸೆಟ್ ಇಲೆಕ್ಟ್ರಿಕಲ್ ಮೋಟರ್ಸ್ ವೈರ್ ಬಿಸ್ನೆಸ್ ಬಿಸಿನೆಸ್ ಜಮಖಂಡಿ ಒಳಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು ಇಪ್ಪತ್ ಮೂವತ್ತು ವರ್ಷ ಬಿಸ್ನೆಸ್ ಮಾಡಿದ್ವಿ ಬಿಸ್ನೆಸ್ ಆಗಿದ್ದೀವಿ ನಾವು ನಿಮ್ಮ ನಂತರ ಗೊತ್ತಲ್ಲ ನೀವು ಯಾವಾಗ ಯಾಕೆ ಇಷ್ಟೊಂದ್ ಶಿಸ್ತು ಸಿದ್ದು ಸೌದಿ ಅವರಿಗೆ ಶಿಸ್ತು ಯಾಕೆ ಅಂತಂದ್ರೆ ಸಂಘದ ಹಿನ್ನೆಲೆ ನೀವು ಮಿಲಿಟರಿ ಇವೆಲ್ಲವೂ ಕೂಡ ನಿಮ್ಮನ್ನ ಇಷ್ಟೊಂದು ಶಿಸ್ತಾಗಿ ಇದಾಗಿದೆ ಒಂದ್ಸರ್ ಗೆದ್ದಾಗ್ಲೇ ಮಿನಿಸ್ಟರ್ ಆಗಬೇಕು ಅಂತ ಲಾಬಿ ಮಾಡ್ತಾರೆ ನಲವತ್ ವರ್ಷ ರಾಜಕೀಯ ಮಾಡಿ ಮೂರ್ ಸಾವಿರ ಶಾಸಕರಾದ್ರು ಕೂಡ ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಯಾವುದೇ ರೀತಿ ಅಪಾಪಿ ಬಿದ್ದಿಲ್ಲ ಅದನ್ನ ಬಹಿರಂಗವಾಗಿ ಕೂಡ ಹೇಳಕ್ಕೂ ಹೋಗೋದಿಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ಆದ್ರೂ ಜನಗಳಿರತ್ತಲ್ಲ ನಮ್ ಸಾಹೇಬ್ರ ಮಂತ್ರಿ ಆಗ್ಲಪ್ಪ ಬೇಡಿಕೆ ಈ ನಮ್ಮ ನನ್ನ ದೊಡ್ಡದ ದೊಡ್ಡದನ್ನುವಂತ ಸಿದ್ಧಾಂತ ಈ ಮಾತಿದ್ಯಲ್ಲ ಹೆಂಗಿದೆ ನಿಮ್ಮ ನೋಡ್ತಾ ಇದ್ರೆ ಏ ಮಂದಿ ನಾಲ್ಕು ಮಂದ್ ನಾಲ್ಕು ಸರಿ ಮತ್ತೆ ಜನ ಗೆಲ್ಸಿನ ನಾನೇನ್ ಕೇಳಲ್ಲ ಕೊಟ್ರೆ ಪಾರ್ಟಿ ಕೊಡ್ಲಿ ಅಂತ ಅಷ್ಟೇ ಪಕ್ಷ ಏನ್ ಹೇಳುತ್ತೆ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಾಯಕರುಗಳೇ ಪಕ್ಷಕ್ಕೊಂದ್ ರೀತಿ ಬಿಜೆಪಿ ಸ್ಟ್ರೆಂತ್ ಬಟ್ ಅದನ್ನ ಕೆಲವರು ಬಳಸ್ಕೋತಾರೆ ಕೆಲವರು ಅದನ್ನ ಬೇರೆ ಬೇರೆ ರೀತಿ ಬಟ್ ಮಾಡ್ಕೋತಾರೆ ಚುನಾವಣೆ ಹೇಳಿದಲ್ಲಿ ಇನ್ನೂ ಅರವತ್ತು ದಿನಕ್ಕೆ ಹೊಸ ಸರ್ಕಾರ ಹೊಸ ಮುಖ್ಯಮಂತ್ರಿ ಇರ್ತಾರೆ ರಾಜ್ಯಕ್ಕೆ ಕರೆಕ್ಟಾಗಿ ನೀವಾಗ್ಲಿದ್ರೆ ಮುಖ್ಯಮಂತ್ರಿ ಪಾರ್ಟಿ ನಿರ್ಧಾರ ಮಾಡುತ್ತೆ ಅಂತ ಎಷ್ಟು ಸ್ಥಾನ ಗೆಲ್ತೀರಿ ಅಂತ ಮೆಜಾರಿಟಿ ಸರಳ ಬಹುಮತ ಆಗುವಷ್ಟು ಗ್ಯಾರಂಟಿ ಫಿಕ್ಸ್ ಫಿಕ್ಸ್ ಡೌಟೇ ಇಲ್ಲ ನೋ ಡೌಟ್ ಭಾಳ ಕಾನ್ಫಿಡೆನ್ಸ್ ಆಗಿದ್ದೀರಿ ಹಾಗಾದರೆ ಏನು ಹೇಳಿ ಮೋದಿ ಬೇಕಾಗ ದೇಶಕ್ಕೆ ಭಾರತ ಈಗ ಜಗತ್ತಿನ ಗುರುವಾಗಿ ಗುರುವಾಗುವ ಹಂತಕ್ಕೆ ಹೋಗ್ಲಾತೇವೆ ಅಭಿವೃದ್ಧಿ ಪತ್ರದೊಳಗದ ಇಂಥ ಸರ್ಕಾರ ಬಿಟ್ಟು ಕಾಂಗ್ರೆಸ್ನವರು ಕೋಮು ಗೊಲಬೆ ಎಬ್ಬಿಸಿ ಇಲ್ಲಿ ಬಾಂಬ್ ಸ್ಫೋಟ ಉಗ್ರಗಾಮಿಗಳನ್ನ ಚಟುವಟಿಕೆ ಇದನ್ನ ಸಾಕಾಗಿ ಹೋಗ್ಯದ ಮಂದಿಗೆ ಅದಕ್ಕ ಕೋಮುವಾದಿಗಳಿಗೆ ನಮಗೆ ಆರೋಪ ಮಾಡ್ತಾರ ಮೂಲ ಕೋಮುವಾದಿಗಳಂದ್ರೆ ಕಾಂಗ್ರೆಸ್ನವ್ರು ಹೌದಾ ಹಾ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಲಾಕ ಒಬ್ಬರು ಎತ್ತುದು ಒಬ್ರು ನಿರ್ಸೋದು ಮಾಡಿ ಸಮಾಜದಲ್ಲಿ ಗೊಂದಲ ಎಬ್ಬಿಸಿ ಕೋಮು ದ್ವೇಷ ಮೂಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎರಡನೇ ಎರಡನೇ ಸ್ಥಾನದೊಳಗೆ ಜೆ ಡಿ ಎಸ್ ನಿಜವಾಗೂ ಜಾತ್ಯತೀತ ಇದ್ರೆ ರಾಷ್ಟ್ರ ಭಕ್ತರು ರಾಷ್ಟ್ರೀಯ ಪ್ರೇಮಿರವರು ಯಾವುದಾದ್ರೂ ಪಾರ್ಟಿ ಈ ದೇಶದಾಗಿದ್ರ ಭಾರತೀಯ ಜನತಾ ಪಕ್ಷ ಎಸ್ ಫೈನ್ಲಿ ನೀವಾಗಲೇ ನಿಮ್ಮ ಇತಿಹಾಸ ರಾಜಕಾರಣ ಎಲ್ಲವನ್ನು ಹೇಳಿದ್ರೆ ಅದು ಕೂಡ ಕಡೆಯದಾಗಿ ನೀವು ತೇರ್ದಾಳ ಜನರಿಗೆ ಏನ್ ಮನವಿ ಮಾಡ್ತೀರಿ ನಾನು ಮನವಿ ಮಾಡೋದು ನಾನೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಈಗ ತೆರದಾಳದ ಅಭಿವೃದ್ಧಿ ಸಲುವಾಗಿ ಮತ್ತು ಇನ್ನೂ ಏನೇನು ಕೆಲಸ ಅದಾವ ಯಾಕಂದ್ರೆ ಒಂದೇ ಪೀರ್ಯಡ್ನಾಗ ನೂರಕ್ಕೆ ನೂರು ಅಭಿವೃದ್ಧಿ ಆಗೋದಿಲ್ಲ ಭಗವಂತನಿಗೂ ಆಗೋದಿಲ್ಲ ಅದರ ನನಗೆ ತೃಪ್ತಿ ಅದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ ಭಾಳ ಸಂತೋಷ ಅದ ಖುಷಿ ಅದನ್ನು ನಾನು ನಮ್ಮ ಜನಾನು ಖುಷಿ ಅದಾರ ಆದರೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಇನ್ನಷ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕುಡಿಯುವ ನೀರು ಚರಂಡಿ ರಸ್ತೆಗಳನ್ನು ಮಾಡಲಿಕ್ಕೆ ಬಡವರಿಗೆ ಮನೆ ಕಟ್ಟಿಸಿಕೊಡಲಿಕ್ಕೆ ಮತ್ತು ಉದ್ಯೋಗ ಮಾಡಿಕೊಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಇರಿ ಇದನ್ನು ಇದರ ಸಲುವಾಗಿ ನಮಗೆ ಇನ್ನೊಮ್ಮೆ ತೆರದಾಳದ ಮತ್ತು ಮತದಾರರು ನನಗೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಎಸ್ ಅಂತಿಮವಾಗಿ ಕಡೆ ಪ್ರಶ್ನೆ ಕರ್ನಾಟಕದ ಜನ ಬಿ ಜೆ ಪಿಗೆ ಯಾಕೆ ಓಟ್ ಹಾಕಬೇಕು ನಾವು ನಮ್ಮ ಮನೆಯೊಳಗೆ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ ಇವತ್ತು ಬಿ ಜೆ ಪಿ ಬೇಕು ದೇಶಕ್ಕೆ ಯಾವ್ಯಾವುದೋ ಕಾರಣಕ್ಕೆ ನಾವು ಹೊಡೆದು ಹೇಳಂಗಿಲ್ಲ ಮಾಧ್ಯಮದ ಮುಂತು ಪಿ ಇದ್ರ ದೇಶ ಬಿ ಜೆ ಪಿ ಇದ್ರ ನಾವು ನೆಮ್ಮದಿ ನಮಗೆ ನಮ್ಮ ಸಂಸ್ಕೃತಿ ಧರ್ಮ ದೇಶ ಉಳಿಲಿಕ್ಕೆ ಸಾಧ್ಯದ ಯಾವ ರೀತಿ ಈಗ ಜಾತಿಯ ವಿಷಬೀಜವನ್ನು ಬಿತ್ತಿ ಬಿಟ್ಟಾರೆ ಎಲ್ಲ ಕಡೆ ಅದು ಮಾರಕ ದೇಶಕ್ಕೆ ನಾವೆಲ್ಲ ಭಾರತಾಂಬೆಯ ಮಕ್ಕಳು ನಮ್ಮ ಜಾತಿ ಅಂದ್ರೆ ಬಿ ಜೆ ಪಿ ಈ ಸಿದ್ಧಾಂತ ಮೇಲೆ ನಾವು ಹೊದಿವಂದ್ರ ನಮಗೆ ಉಳಿಗಾಲದ ಮತ್ತು ನಮ್ಮ ಮಕ್ಕಳಿಗೆ ಭವಿಷ್ಯದೊಳಗೆ ಉಳಿಗಾಲದ ಇಲ್ಲ ನಾವು ಯಾವುದೋ ಕಾರಣಕ್ಕಾಗಿ ಒಳಜಾ ಒಳಪಂಗಡಗಳಿಗೆ ಮಾರು ಹೋಗಿ ನಾವು ಜಾತಿ ಜಾತಿ ಒಳಗೆ ಹೊಡೆದಾಟ ಹಚ್ಚಿ ನಾವೇನಾದರೂ ಮಾಡಿದೆವು ಅಂದ್ರೆ ದೇಶಿ ನಮ್ಮ ಕೈಯಾಗ ಉಳಿಯಂಗಿಲ್ಲ ದೇಶ ಹೆಂಗೆ ಹಿಂದಕ್ಕೆ ಚಕ್ರವರ್ತಿಗಳಿದ್ರು ರಾಜರು ಚಕ್ರವರ್ತಿಗಳು ಸಂಸ್ಥಾನೀಕರಣ ಅವರು ತಮ್ಮ ತಮ್ಮೊಳಗೆ ಹೊಡೆದಾಡ್ತಿದ್ರು ಐದು ಮಂದಿ ವ್ಯಾಪಾರಕ್ಕೆ ಬಂದು ಬ್ರಿಟಿಷರು ಎರಡು ನೂರು ವರ್ಷ ಈ ದೇಶ ಆಳಿದರು ಈ ಚ ಆ ರಾಜರ ಜಾಗದಾಗಿ ಈ ಜಾತಿಗಳದಾವೆ ನೀವು ಜಾತಿ ವಿಶ್ವಬೀಜದ ತಲೆಗೆ ತುಂಬಿಕೊಂಡು ನೀವೇನಾದರೂ ದ್ರೋಹ ಮಾಡಿದಾರೆ ಅಂದರೆ ಮತ್ತೊಮ್ಮೆ ಗುಲಾಮ್ಗಿರಿಗೆ ಹೋಗುವಂಥ ಅದು ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ ನಮ್ಮ ರಾಜ್ಯದ ಜನರಲ್ಲಿ ಆ ತಪ್ಪು ಮಾಡಬೇಡ ಬಿ ಜೆ ಪಿ ಒಂದೇ ಪರಿಹಾರ ನಮಗೆ ಬಿ ಜೆ ಪಿ ಒಂದೇ ಪರಿಹಾರ ಒಂದೇ ಪರಿಹಾರ ನಮ್ಮ ದೇಶ ಉಳಿಬೇಕಾದ್ರೂ ನಾವು ಸ್ವತಂತ್ರ ಉಳಿಬೇಕು ನಮ್ಮ ಸೈನಿಕರ ಶಕ್ತಿ ತುಂಬಬೇಕು ನಮ್ಮ ರೈತರ ಅಭಿವೃದ್ಧಿ ಆಗಬೇಕು ಬಡವರು ಕೂಲಿ ಕಾರ್ಮಿಕರು ಎಸ್ ಸಿ ಎಸ್ ಟಿ ಜನ ಎಲ್ಲರದ್ದು ನೆಮ್ಮದಿಯಿಂದ ಬದುಕು ಆಗಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೂ ಬೇಕು ಈ ರಾಜ್ಯಕ್ಕೂ ಬೇಕು ಎಸ್ ಎಲ್ಲ ವಿಷಯಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ರಿ ಥ್ಯಾಂಕ್ ಎಸ್ ವೀಕ್ಷಕರೇ ರಾಜಕಾರಣ ಅಂತಂದರೆ ಈಗ ಗೊತ್ತಲ್ಲ ಇಲ್ಲಿ ನಮ್ಮ ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕ ಅಂದರೆ ರಾಜಕಾರಣಕ್ಕೆ ಫೈನ್ಲಿ ಬಂದೆ ಸರ್ ಚುನಾವಣೆಗೆಲ್ಲೆಲ್ಲ ಐವತ್ತು ಕೋಟಿ ಬೇಕು ಅರವತ್ತು ಕೋಟಿ ಬೇಕು ಅಂತಾರೆ ನಿಮ್ಮ ಕತೆ ಹೆಂಗೆ ಅಂತ ಅಲ್ಲಿ ನಾನು ಮೊದಲನೇ ಎರಡು ಚುನಾವಣೆ ಹಾಂ ನಾವು ಮಿತಿಯೊಳಗ ಆರಿಸಿ ಬಂದೀವಿ ಓಕೆ ಮಿತಿಯೊಳಗ ಹಾಂ ನಾನು ಅಂಕಿ ಹೇಳೋದು ಬೇಡ ಮತ್ತೆ ಓಕೆ ಅದಕ್ಕೊಂದು ಕೇಸ್ ಆಗ್ತಾರೆ ಹಾಂ ಮಿತಿಯೊಳಗೆ ಏನು ಚುನಾವಣೆ ಇದು ಮಾಡಿದ್ರು ಮಿತಿ ಒದಗಿಸಿದ್ರು ಅಟ್ರೊಳಗೆ ಹರಿಸಿ ನಾವು ಎರಡು ಚುನಾವಣೆ ಓಕೆ ಹೋದು ಹೋದ ಎರಡು ಚುನಾವಣೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ ಹ್ಮ್ ಹ್ಮ್ ಅನಿವಾರ್ಯ ಈ ಗಾಳಿ ಬೀಸ್ತಲ್ಲ ಈ ಗಾಳಿ ಬಾಯಿ ಇಲೆಕ್ಷನ್ ಆತು ಜಮ್ಕಂಡಿದ್ದು ಅಲ್ಲಿ ಹೊಳೆ ಖರ್ಚು ಏನೋ ಹೊಳಿ ರೀ ಹರಿಸಿದ್ರು ಇದೆಲ್ಲ ಪ್ರಭಾವದಿಂದ ಜನರಿಗೆ ಆಶೀರ್ವಾದ ಸ್ವಾಭಾವಿಕ ಅದ ರೀ ಈಗ ಎಷ್ಟೇ ಆಶಿನ್ ಮು ಮುಕ್ತಾಯ ಆಗೋದಿಲ್ಲಲ್ಲ ಕಾಟ ಬಿರ್ಲಾದ್ರು ಇನ್ನಷ್ಟು ಶ್ರೀಮಂತ ಆಗ್ಬೇಕು ಅನ್ನೋ ಆಶಾ ಹತ್ತ ಲಕ್ಷ ಕೋಟಿ ಆಸ್ತಿ ಇದ್ರು ಇನ್ನಟ್ಟ ಮಾಡ್ಬೇಕಾರ ಮತ್ತ ಅದನ್ನ ಅವ್ರು ನೋಡಿದ್ರ ಬಡವ್ರದ್ದು ಏನಾದ್ರಿ ಕೂಲಿ ಮಾಡೋರದು ನನ್ಗೂ ನಾಕ್ ದುಡ್ಡು ಸಿಗಲಿ ಅನ್ನೋದು ಆಶೆ ಇರುವುದು ಸ್ವಾಭಾವಿಕ ಈ ವ್ಯವಸ್ಥೆ ಆಗ್ಯದ ಅದನ್ನ ಪರಿವರ್ತನೆ ಆಗಬೇಕಾದ್ರೆ ಅವರಲ್ಲಿ ರಾಷ್ಟ್ರೀಯತೆ ತುಂಬಬೇಕು ರಾಷ್ಟ್ರ ಪ್ರೇಮವನ್ನು ತುಂಬಬೇಕು ಪಕ್ಷದ ಬಗ್ಗೆ ನಾವು ನಾವು ಹೆಂಗ ಆರ್ಸಿ ಕಳಿಸ್ತೀವಿ ಹಂಗ ನಮ್ಮ ಪ್ರಜೆ ನಮ್ಮ ಅನ್ನುವಂತ ಭಾವನೆ ಅರ್ಥ ಅವ್ರಿಗೆ ಆಗ್ಬೇಕು ನಾವು ಪ್ರಾಮಾಣಿಕ ಹೋಟಾಕಿ ಆರ್ಸಿ ಕಳಿಸಿದ್ರೆ ಪ್ರಾಮಾಣಿಕ ಆಡಳಿತ ಭಾವನೆ ಮೂಡಿಸುವಂತ ಕೆಲಸ ಮಾಡ್ಬೇಕು ನಾವು ಇದ್ಯಾದು ಜನಗಳಲ್ಲಿ ಇದ್ಯಾ ಇದೇ ನಾವು ನಾವು ನೋಡ್ರಿ ಯಾವ ರೀತಿ ಪರಿವರ್ತನೆ ಮಾಡ್ತೀರಿ ಆ ರೀತಿ ಪರಿವರ್ತನೆ ಜನ ಆಗ್ತಾರೆ ಈಗ ಉದಾ ಉದಾಹರಣೆ ನೋಡ್ರಿ ಒಬ್ಬೊಬ್ಬರು ಎಮ್ ಎಲ್ ಎಗಳು ಆರು ತಿಂಗಳಿಗೂ ಕ್ಷೇತ್ರಕ್ಕೆ ಬರ್ತಾರ ಹಂಗದಾರ ಅವರು ಮತ್ತೆ ಅವ್ರಿಗೆ ಹೋಟ್ ಹಾಕ್ತಾರೆ ಅವ್ರ ಹೆಂಗಿಟ್ಟಂಗೆ ಹಂಗದಾರ್ ನಾವು ಹಗಲು ರಾತ್ರಿ ಅಲ್ಲೇ ತಿರುಗಾಡ್ತೀವಿ ಇಪ್ಪತ್ನಾಲ್ಕು ತಾಸು ಡ್ಯೂಟಿ ನಂಬತ್ತು ತಿನ್ನ ದಿನ ಡ್ಯೂಟಿ ಹಗಲರಾತ್ರಿ ಕಾರ್ಯಕ್ರಮಕ್ಕೆ ಹೋಗೋದು ಸತ್ತ ಹೋಗೋದು ಕೆಟ್ಟ ಹೋಗೋದು ಲಗ್ನಕ್ಕೆ ಹೋಗೋದು ದೇವ್ರ ಜಾತ್ರೆಗೆ ಹೋಗೋದು ಕ್ರೀಡಾಕೂಟಕ್ಕೆ ಹೋಗೋದು ಎಲ್ಲ ಸರ್ಕಾರಿ ಕೆಲಸಕ್ಕೆ ಹೋಗೋದು ಇಟ್ಟೆಲ್ಲ ಮಾಡ್ತೀವಿ ನಮ್ಮದು ಹಿಂಗದ ನಾವು ಇಟ್ಟಿವಿ ಅದ ಅದಕ್ಕೆ ಜನರು ಪರಿವರ್ತನೆ ಮಾಡೋಕೆ ಸಾಧ್ಯ ಶಿಕ್ಷಣ ಕೊಡ್ಬೇಕ್ರಿ ಜನರಿಗೆ ಆ ರೀತಿ ರಾಷ್ಟ್ರೀಯತೆ ಶಿಕ್ಷಣ ಕೊಡ್ಬೇಕು ಪ್ರಜಾತಂತ್ರದ ಬಗ್ಗೆ ತಿಳುವಳಿಕೆ ಹೇಳ್ಬೇಕು ಇಲ್ಲಾಂದ್ರೆ ಪ್ರಜಾತಂತ್ರ ಸ್ವೇಚ್ಛಾಚಾರ ಆಗಿಬಿಟ್ಟದ ಈಗ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಪರಿವರ್ತನೆ ವಿನಾ ನಾವು ಮಾಡದೇ ಹೋದ್ರೆ ಇನ್ನಷ್ಟು ತಳಮಟ್ಟಕ್ಕೆ ಹೋಗ್ತದೆ ಈ ರಾಜಕಾರಣದ ವ್ಯವಸ್ಥೆ ಅದ್ರ ಹೆಜ್ಜಿಗೆ ಬರುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅನಿವಾರ್ಯ ಅದ ರೀ ಅದು ಅನಿವಾರ್ಯ ಅದ ನಾವು ರಾಜಕಾರಣ ಬೈಕುತ ನಾವು ಒಂದು ಬಟ್ಟೆ ಮಾಡಿ ಅವ್ನು ಬೈಕುತ ನಾಲ್ಕು ಬಟ್ ನಮ್ಮ ಕಡೆ ತೋರ್ಸ್ತಾವ ಕಾರಣ ಏನಂದ್ರೆ ನಾವು ಹೆಂಗೆ ಆರಿಸಿ ಕಳಿಸ್ತೀವಿ ಆಗ ಮೊದಲಿತ್ತು ಯಥಾ ರಾಜ್ಯ ತಥಾ ಪ್ರಜಾ ಇರ್ತಿದ್ರು ಈಗ ಹಂಗಿಲ್ಲ ಪ್ರಜಾತಂತ್ರದೊಳಗೆ ಯಥಾ ಪ್ರಜಾ ತಥಾ ರಾಜ್ಯ ನಾವು ಹೆಂಗ ಅವ್ನ ನೋಡ್ಕೋತೀವಿ ಹೆಂಗೆ ಆರಿಸಿ ಕಳಿಸ್ತೀವಿ ಅವನು ಹೊಲ ಮನೆ ಮಾರಿ ಖರ್ಚು ಮಾಡಿ ನೀನು ಮಾಡ್ಕೊಂಡು ನಾವು ನಮಗೆ ಇಟ್ಟು ದುಡ್ಡು ಕೊಡೋದನ್ನು ನೀವು ಆರಿಸಿ ಬಿಡಕ್ಕೆ ಆ ಆ ವ್ಯಕ್ತಿ ಹಂಗ ಹೌದಲ್ಲ ಹೌದಲ್ರಿ ಹೌದು ಅದು ಪರಿವರ್ತನೆ ಆಗ್ಬೇಕು ಮತ್ತು ಚುನಾವಣೆ ನೀತಿ ಏನದಾವಲ್ಲ ಇನ್ನಷ್ಟು ಬದಲಾವಣೆ ಆಗ್ಬೇಕು ಈ ಹದಿನಾಲ್ಕು ಹದಿನೈದು ದಿವಸ ಪ್ರಚಾರಕ್ಕೆ ಇಡ್ತಾವೆ ಎಷ್ಟು ದಿವಸ ಹೆಚ್ಚು ಇಡ್ತೀರಿ ಅಷ್ಟು ಭ್ರಷ್ಟಾಚಾರಕ್ಕೆ ಹೆಚ್ಚು ಕಾಣಿ ಬಿಟ್ಟ ಎಲ್ಲ ಈ ಮೈ ಮೀಡಿಯಾ ಅದಾವು ಟಿ ವಿಗಳದಾವೆ ಯೂಟ್ಯೂಬ್ಗಳದಾವೆ ಸಾಕಷ್ಟು ಎಲ್ಲ ಪರಿವರ್ತನೆ ಜಗತ್ತು ಎಲ್ಲರೂ ಕಾಯಾಗಿ ಮೊಬೈಲ್ ಈಗ ಮೊಬೈಲ್ ನೀವು ಐದು ದಿವಸ ಇಡ್ರಿ ಬಾಳ ಅದರ ಹತ್ತು ದಿವಸ ಇಡ್ರಿ ಹತ್ತು ದಿವಸದಾಗ ಎಲೆಕ್ಷನ್ ಮುಗಿಸಿ ಫಿಫ್ಟಿ ಪರ್ಸೆಂಟ್ ಖರ್ಚು ಉಳಿದಿದೆ ಎಸ್ ಎಲ್ಲಾರು ಅದರಿಂದ ಸುಧಾರಣೆ ಹಂತ ಹಂತ ಆಗ್ಲಕ್ಕೆ ಸಾಧ್ಯ ಅದ ರೀ ಯಾವುದು ಅಸಾಧ್ಯ ಅನ್ನೋದು ಇಲ್ಲ ಎಲ್ಲವೂ ರೂಪಾಯಿ ಸಾಧ್ಯದ ಮನಸ್ಸು ಮಾಡ್ಬೇಕು ನಮ್ಮ ನಾಯಕರೆಲ್ಲ ಕೂಡಿ ಎಸ್ ವೀಕ್ಷಕರೇ ನಾನು ಪ್ರತಿದಿನ ಒಬ್ಬೊಬ್ರು ನಾಯಕರ ಜೊತೆ ಸಂದರ್ಶನ ಮಾಡ್ತಿದ್ದೆ ಸಿದ್ದು ಸೌದಿಯವ್ರ ಜೊತೆ ಸಂದರ್ಶನ ಮಾಡಿದ್ವಿ ಬಹಳ ವಿಶೇಷ ಯಾಕಂದ್ರೆ ಸೈನಿಕರಾಗಿ ನಂತರ ಸಂಘ ಪರಿವಾರದ ಏನಿಲ್ಲ ಆರ್ ಎಸ್ ಎಸ್ ಸೇರಿ ರಾಜಕಾರಣಕ್ಕೆ ಬಂದು ಮೂರು ಬಾರಿ ಶಾಸಕರು ನಾನು ಹೇಳಿದೆ ಹಳೆ ಮೈಸೂರು ಭಾಗದ ರಾಜಕಾರಣ ಈ ಹಣದ ಹೊಳೆ ಎಲ್ಲವನ್ನು ಕೂಡ ಕಂಪೇರ್ ಮಾಡ್ದಾಗ ಹೇಳಿದ್ರು ಜನಗಳಿಗೆ ಗುಣ ಹಂಚಬೇಕು ಶಿಕ್ಷಣ ಹಂಚಬೇಕು ಪರಿವರ್ತನೆ ಆಗೋ ದಿಸೆಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ ಜನ ಕೂಡ ಅರ್ಥ ಮಾಡ್ಕೋಬೇಕು ಅದನ್ನು ತಿಳುವಳಿಕೆ ಹೇಳಿದಾಗ ಅರ್ಥ ಮಾಡ್ಕೋತಾರೆ ಅಂತ ಬಟ್ ಅವ್ರಿಗೆ ಭಾಳ ಕಾನ್ಫಿಡೆನ್ಸ್ ಇದೆ ತೇರ್ದಾಳದಲ್ಲಿ ಗೆಲ್ತೀನಿ ಬಾಗಲಕೋಟೆನಾಗೆ ಏಳು ಕ್ಷೇತ್ರ ಬಿ ಜೆ ಪಿ ಕೂಡ ಗೆಲ್ಲುತ್ತೆ ಜೊತೆಗೆ ನಾವು ಖಂಡಿತ ಬಿ ಜೆ ಪಿಯವ್ರು ಅವರು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ಸಿದ್ದು ಸೌದಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಭಾಳ ಇಷ್ಟ ಆಗಿದ್ದಿಷ್ಟೇ ನಾನು ಒಂದು ಸರ್ಗೆ ಇದ್ದೀನಿ ಎರಡು ಸಾರಿಗೆ ಇದ್ದೀನಿ ನಿಂದಾಗಲೇ ನಾನು ಮೀಸಲಿ ತಿರ್ಕೊಂಡು ಓಡಾಡ್ತಾರೆ ಮಿನಿಸ್ಟ್ ಆಗಿಲ್ಲ ಅಂತ ಪಾರ್ಟಿ ಚೇಂಜ್ ಮಾಡೋರ ನಡುವೆ ಇಲ್ಲರಿ ಅದು ಪಕ್ಷ ತೀರ್ಮಾನ ಮಾಡುತ್ತೆ ನಾವು ಜನ ಸೇವೆ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ವಿಶ್ವ ವಿಷಯವನ್ನ ಇಟ್ಕೊಂಡು ಮಾತನಾಡಿದ್ರು ಒಳ್ಳೇದಾಗಲಿ ಸರ್ ಟೈಮ್ ಕೊಟ್ಟ್ರಿ ಥ್ಯಾಂಕ್ ಯು ಯಾಕೆಂದರೆ ಭಾಳ ಬಿಝಿ ನೀವು ಈಗ ನಮ್ಮ ಸ್ಟುಡಿಯೋಗೆ ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ ಒಂದು ಸರಿ ಒಳ್ಳೇದಾಗಲಿ ನಾವು ಯಾವಾಗಲೂ ಕೇಳ್ತಿರ್ತೀವಿ ನಮ್ಮ ವೀಡಿಯೋ ಅಂಥದ್ದಲ್ಲಿ ಯಾವಾಗಲೂ ಯೋಗ್ಯತೆನೋರ್ಗೆ ಓಟ್ ಹಾಕಿ ಜನ್ಗಳ ಇರೋರಿಗೆ ಓಟ ಹಾಕಿ ಎಸ್ ಯಾರು ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತಾರೆ ಅವ್ರಿಗೆ ಓಟ್ ಹಾಕಿ ಜಾತಿ ಮೇಲೆ ಇಲ್ಲೆಲ್ಲೋ ರಾಜಕಾರಣ ಮಾಡ್ಕೊಡೋರು ವರ್ಕೌಟ್ ಆಗಲ್ಲ ಯಾರು ಜನಗಳ ಜೊತೆ ಇರ್ತಾರ ಅವ್ರಿಗೆ ವೋಟ್ ಹಾಕಿ ಒಳ್ಳೇದಾಗ್ಲಿ ಅಂತ ಜನಗಳಿಗೆ ಹೇಳ್ತಿರ್ತೀವಿ ಏನೇ ತಮಗೂ ಕೂಡ ಸರ್ ನೀವು ಆ ರೀತಿ ನುಡ್ದಂತೆ ನಡೆದಿದ್ರೆ ನೀವು ಹೇಳ್ದಂಗೆ ಕ್ಷೇತ್ರದಲ್ಲಿ ಆಗಿದ್ರೆ ಜನಗಳಿಗೆ ನೀವು ಇಷ್ಟ ಆಗಿದ್ರೆ ಈಗಾಗಲೇ ಮೂರು ಬಾರಿ ಆಯ್ಕೆ ಆಗಿದ್ರೆ ಅದು ರಿಪೀಟ್ ಆಗ್ತಾ ಇದೆ ಜನ ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ ಕೈ ಹಿಡಿತಾರೆ ಅಂತ ಹೇಳ್ತಾ ನಾನು ಮಾತ ಮುಗಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಸರ್ ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮ ವೀಕ್ಷಕರೇ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ